ನನ್ನ ಹೆಸರು ಕಾರ್ತಿಕ್. ನನಗೆ ಅಪ್ಪ ಅಮ್ಮ ಯಾರು ಅಂತಾನೂ ಗೊತ್ತಿಲ್ಲ. ನನ್ನನ್ನು ಸಾಕಿದ್ದು ಒಬ್ಬ ತಾತ. ಇತ್ತೀಚೆಗೆ ಆ ತಾತನೂ ಸತ್ತೋದ್ರು. ನನಗೆ ಫ್ರೆಂಡ್ಸು ಯಾರೂ ಇಲ್ಲ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ನಾನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇದೆ. ನನ್ನ ಜೀವನದಲ್ಲಿ ದೊಡ್ಡ ಆಸೆ ಅಂದರೆ ಸೂಸೈಡ್ ಮಾಡ್ಕೊಂಡು ಸಾಯಬೇಕು ಅಂತ. ಇದಕ್ಕೆ ಮುಂಚೆ ಎರಡು ಸಲ ಪ್ರಯತ್ನ ಪಟ್ಟಿದ್ದೆ, ಆದರೆ ಆಗಿರಲಿಲ್ಲ. ಪರ್ಸೆಂಟ್ ಸತ್ತೇ ಸಾಯ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಲೋ ಸರ್, ಒನ್ ಅವರ್ ರೂಮ್ ಕೇಳಿದ್ರಿ, ಎಕ್ಸ್ಟೆಂಡ್ ಮಾಡ್ತೀರಾ ಅಥವಾ ಚೆಕ್ಔಟ್ ಮಾಡ್ತೀರಾ ಸರ್? ಹಲೋ ಹಲೋ ಸರ್, ಇಡೀ ಊರಿಗೆ ಗೊತ್ತು ಲಾಡ್ಜಲ್ಲಿ ರೂಮ್ ಹಾಕಿ ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅಂತ ಕೆಲಸ. ಆಹಾ, ನಾನು ಸಾಯೋದು ನಂಗೆ ಫೀಲ್ ಆಗ್ತಾ ಇದೆ. ನಾನು ಸತ್ತೇ ಸಾಯ್ತೀನಿ. ದೇವ್ರೆ ಥ್ಯಾಂಕ್ ಯು, ನಾನು ಸಾಯ್ತಾ ಇದ್ದೀನಿ. ಆಗಿದೆ ಪಾಪ, ಯಾರೋ ಫ್ಯಾಮಿಲಿಯವ್ರು ಹೋಲ್ಸ್ ಎಲ್ಲ ಸತ್ತೋಗಿದ್ದಾರೆ. ಇವನ್ಯಾರೋ ಕಳ್ಳ ಇದ್ದಂಗಿದ್ದಾನೆ. ಅಯ್ಯೋ ಪಾಪ, ನರ್ಸು ಸತ್ತೋಗ್ಬಿಟ್ಟಿದ್ದಾಳೆ. ಯಾಕ್ರಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸತ್ತು ಸ್ವರ್ಗಕ್ಕೆ ಬಂದಿದ್ದೀರಾ? ನಿಮ್ಗೇನಾಗಿತ್ತು? ಇದಕ್ಕೇನು ಕಮ್ಮಿ ಇಲ್ಲ. ಸ್ವರ್ಗದಲ್ಲಿರೋ ಆಸ್ಪತ್ರೆಗೆ ಕಾರ್ತಿಕ್ ಅಂತ ಒಬ್ಬ ಪೇಷಂಟ್ ಬಂದಿದ್ದಾನೆ, ಅವನ್ನ ನೋಡ್ಕೋ ಅಂತ ಡಾಕ್ಟರ್ ಕುಮಾರ್ ಕಳಿಸಿದ್ದಾರೆ. ಡಾಕ್ಟರ್ ಕುಮಾರ ಅಂದ್ರೆ? ಅಂದ್ರೆ ನೀವಿನ್ನು ಸತ್ತಿಲ್ಲ, ತಿಂದಿರೋ ಮಾತ್ರೆನ ಕುಡ್ದಿರೋ ನೀರನ್ನ ಕಕ್ಸಿದೀವಿ. ನೀವಿರೋದು ಆಸ್ಪತ್ರೆಯಲ್ಲಿ, ನಾನು ನರ್ಸ್, ನೀವು ಪೇಷಂಟ್. ಅಯ್ಯೋ, ನಾನ್ ಸತ್ತಿಲ್ವಾ? ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ರೀ ಮಿಸ್ಟರ್, ಇದು ಆಸ್ಪತ್ರೆ ಕಣ್ರಿ, ಇಲ್ಲಿ ಸಿಗರೇಟ್ ಸೇರ್ತಾ ಇದ್ದೀರಾ, ಬಿಸಾಕ್ರಿ. ಇಲ್ಲಿ ಸಿಗರೇಟ್ ಸೇರ್ಬಾರ್ದು ಅಂತ ಗೊತ್ತಿಲ್ವಾ? ಆಂಟಿ, ಆಂಟಿ,
ಆಂಟಿ ಇಲ್ಲಿ ನೋಡಿ ನಿಮ್ಮ ಹಸ್ಬೆಂಡ್ ಆಸ್ಪತ್ರೆಯಲ್ಲಿ ಸಿಗರೆಟ್ ಸೇರ್ತಾ ಇದ್ದಾರೆ ಸ್ವಲ್ಪ ಬುದ್ಧಿ ಹೇಳಿ ಯಾರು ಇಲ್ವಲ್ಲ ಇವನ್ಯಾರೋ ಮೆಂಟ್ಲ್ ಅನ್ಸುತ್ತೆ ಆಂಟಿ ಆಂಟಿ ಇರಿ ನಾನು ನರ್ಸ್ನ ಕರಿತೀನಿ ಸಿಸ್ಟರ್ ಸಿಸ್ಟರ್ ಒಂದೊಳ್ಳೆ ಕಾಟ ಆಯ್ತು ಏನ್ರಿ ಏನಾಯ್ತು ನೋಡಿ ಮಂಚ ಆಸ್ಪತ್ರೆಯಲ್ಲೇ ಸಿಗರೆಟ್ ಸೇರ್ತಾ ಇದ್ದಾನೆ ಇಲ್ಲಿ ಯಾರು ಇಲ್ವಲ್ಲ ಇವನು ಯಾಕೆ ಹಿಂಗಾಡ್ತಿದ್ದಾನೆ ರೀ ಸಿಕ್ ಸಿಕ್ ಮಾತ್ರ ತಿಂದು ತಿಕ್ಲಿ ತರ ಆಡ್ಬೇಡಿ ಇಲ್ಲಿ ಯಾರು ಇಲ್ಲ ಸುಮ್ಮನೆ ಮಲ್ಕೊಳ್ರಿ ಇದು ನಿಜಾನ ಭ್ರಮೆನ ಅಥವಾ ನನ್ನ ತೋಳಿಗೆ ಮಾತ್ರ ಎಫೆಕ್ಟಾ ಡಾಕ್ಟರ್ ಕರೀತಾರೆ ಬಾರಪ್ಪ ನಂಗೆ ನಡೆಯೋಕ್ಕಾಗಲ್ಲ ಸುಸ್ತಾಗಿದೆ ಅಲ್ಲ ಕಾರ್ತಿಕ್ ನಿನಗೇನು ಕಡಿಮೆ ಆಗಿದೆ ಅಂತ ಸಹಾಯ ಕೊರಟಿದ್ಯಾ ನಿಮ್ಮ ತಾತ ಮಾಡಿರೋ ಆಸ್ತಿ ಪಾಸ್ತಿ ಬೇಕಾದಷ್ಟಿದೆಯಲ್ವಾ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಆಸ್ತಿ ಒಂದಿದ್ರೆ ಸಾಕ ಸರ್ ನನಗೆ ನನ್ನೋರು ಅಂತ ಯಾರೂ ಇಲ್ಲ ನನಗೆ ಯಾವ ಫ್ರೆಂಡ್ಸು ಇಲ್ಲ ಹಸುವಾದರೆ ಅಡುಗೆ ಮಾಡಿ ಹಾಕೋಕ್ಕೂ ಯಾರೂ ಇಲ್ಲ ಒಂಟಿಯಾಗಿ ಬದುಕೋದು ತುಂಬ ಕಷ್ಟ ನೋಡಿದ್ರ ಸರ್ ನನ್ನ ಕತೆ ಕೇಳಿ ನಿಮಗೆ ಅಳು ಬಂತು ಇನ್ನು ನಾನು ಹೇಗಿರಬೇಕು ಹೇಳಿ ನಾನೆಲ್ಲ ಪಾಳ್ತಾ ಇದ್ದೀನಿ ಹೌದಾ ಯಾರೋ ಹುಡುಗಿ ಹೇಳ್ತಾ ಇದ್ದಾಳೆ ಏನ್ ಮಾಡ್ತಾ ಇದೀಯಾ ಏನನ್ನ ಹುಡುಕ್ತಾ ಇದೀಯಾ ಡಾಕ್ಟ್ರೆ ನಿಮ್ಮನ್ನ ತುಂಬಾ ಒಳ್ಳೆ ಮನುಷ್ಯ ಅನ್ಕೊಂಡಿದ್ದೆ ಇಷ್ಟದಲ್ಲಿ ಯಾರನ್ನ ಕೂಡಾಕೊಂಡು ಏನ್ ಮಾಡ್ತಾ ಇದೀರಾ ಕೂಡಾಕಿದ್ದೀನ ಡಾಕ್ಟ್ರೆ ಯಾರಿ ಹುಡುಗಿ ಹುಡುಗಿನ ಎಲ್ಲಿದ್ದಾಳೆ ನೋಡಿ ಯಾರಿದ್ದಾರೆ ಅಂತ ಒಬ್ಬನೇ ಮಾತಾಡ್ತಾ ಇದ್ದಾನೆ ನಿಮಗೆ ನ್ಯಾಯ ಕೊಡಿಸ್ತೀನಿ ಡಾಕ್ಟ್ರಿ ಮುಂಚೆ ಅಂತ ನನಗೆ ಗೊತ್ತಿರಲಿಲ್ಲ ಬಾಯ್ಸ್ ನೀವೇನು ಹೆದರ್ಕೋಬೇಡಿ ಎಳ್ಕೊಂಡೋಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ವಾರ್ಡ್ಗಾಕ್ರಿ ಇವನ್ನ ನಾನು ನ್ಯಾಯ ಕೊಡಿಸ್ತೀನಿ ಏಯ್ ಅಳ್ಬೇಡಿ ಅಳ್ಬೇಡಿ ಡಾಕ್ಟ್ರೆ ನಿಮಗೆ ಇಂಥ ಕೆಟ್ಟ ಬುದ್ಧಿ ಅಂತ ಗೊತ್ತಿರಲಿಲ್ಲ ಬಿಡ್ರಿ ಈ ತಿಂಗಳು ಇದೇ ಗೋಳಾಯ್ತಲ್ಲ ಒಂದು ಮತ್ತೆ ಒಂದು ಕೈ ಚಳ್ಕ ಶುರು ಮಾಡ್ದ ಅನ್ಸುತ್ತೆ ಈಗ ಒಂದು ರೆಡ್ ಡಂಡ ಹಿಡಿದಾಕ್ತೀನಿ ಇವನು ಯಾರು ಮಧ್ಯರಾತ್ರಿ ಆಟ ಆಡ್ತಾ ಇದ್ದಾನೆ ಲೇಯ್ ಲೇಯ್ ನಿಂಗೆ ತಲೆ ಸರಿ ಇಲ್ವಾ ಮಧ್ಯರಾತ್ರಿ ಮಂಚದ ಮೇಲೆ ಹಂಗ್ ಕುಣಿತಾ ಇದೆಯಾ ಆಸ್ಪತ್ರೆ ಕಣೋ ಇದು ಪೇಷಂಟ್ಸ್ ಎಲ್ಲ ಮಲಗೋದ್ ಬೇಡ್ವಾ ಲೇ ಪುಕ್ಲಾ ಮುಚ್ಕೊಂಡು ಮಲ್ಕೊಳ್ಳೋ ಅಯ್ಯೋ ನಿನ್ನ ನನಗೆ ಹೋಗೋ ಬಾರೋ ಅಂತೀಯ ಆಂಟಿ ಆಂಟಿ ಅಲ್ಲಿ ನೋಡಿ ನಿಮ್ಮ ಮಗನ್ನ ಮಂಚದ ಮೇಲೆ ಕುಳಿತಾ ಇದ್ದಾನೆ ನಿದ್ರೆನೇ ಬರ್ತಿಲ್ಲ ಸುಮ್ಮನಿರೋ ಅಂದ್ರೆ ನನಗೆ ಹೋಗೋ ಬಾರೋ ಅಂತಾನೆ ಇದೇನ್ ಜನರಲ್ ಹಾಸ್ಪಿಟ್ಲಾ ಮೆಂಟಲ್ ಹಾಸ್ಪಿಟ್ಲಾ ಅಲ್ಲಿ ಯಾರು ಇಲ್ಲ ಎಲ್ಲ ನಿನ್ ಭ್ರಮೆ ಸುಮ್ಮನೆ ಮಲ್ಕೋ ನಿಜವಾಗ್ಲೂ ಯಾರಿಲ್ವಾ ದೇವ್ ರಾಣೆಗೂ ಯಾರು ಇಲ್ಲ ಹೌದಾ ಯಾರು ಇಲ್ವಾ ಹೌದು ಇವನ್ ಹೋಗಿ ಹೋಗಿ ನನ್ನ ಪಕ್ಕದ ಬೆಡ್ಗೆ ಬರ್ಬೇಕಾ ನನಗೆ ಏನಾದರೂ ಭ್ರಮೆನಾ ಓ ಟ್ಯಾಬ್ಲೆಟ್ಸ್ ಎಫೆಕ್ಟ್ ಇರಬೇಕು ಹಾ
ಕತ್ತೆಗಾಗೋಷ್ಟು ವಯಸ್ಸಾಗಿದೆ, ಈ ರೀತಿ ಮಾಡಕ್ ನಾಚಿಕೆ ಆಗಲ್ವಾ? ರೀ ಯಾಕ್ರೆ ಈ ತರ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ಸಿಸ್ಟರ್, ಇವ್ರು ಮಾಡ್ರೆ ತಪ್ಪಿಗೆ ನನಗೆ ಯಾಕೆ ಬೈತೀರಾ? ಬೆಳಗ್ಗೆಯಿಂದ ಅತಿ ಆಯ್ತು ಒಂದು ಸ್ಟುಪಿಡ್. ಅವಾಗ್ಲೆಯಿಂದ ತಲೆ ತಿಂದಿದ್ದಲ್ದೆ ಇವಾಗ ಸುಳ್ಳು ಬೇರೆ ಹೇಳ್ತೀರಾ? ಯಾರೇ ಇದಾರಲ್ಲಿ? ಈ ತಾತಾನೆ ಇಲ್ಲಿ ನೋಡಿ, ಇವರೇ ಪೇಪರ್ ಹರಿಸ್ತಾ ಇರೋದು. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ, ಇಲ್ಲಿ ಯಾರು ಇಲ್ಲ, ಫ್ಯಾನ್ ಗಾಳಿಗೆ ಪೇಪರ್ ಹಾರ್ತಾ ಇದೆ ಅಷ್ಟೇ. ಏನಿದು ಟ್ಯಾಬ್ಲೆಟ್ ಈ ಥರ ಎಫೆಕ್ಟ್ ಹೊಡಿತಾ ಇದೆ? ಮೊದಲು ಜಾಗ ಖಾಲಿ ಮಾಡಬೇಕು. ಹಾಗೇನಿಲ್ಲ, ಮತ್ತೆ ನೀವೇನು ಎರಡು ದಿನ ಕಾಣಿಸ್ಲಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ರಿ? ಮನೆಯಲ್ಲಿ ಗಂಡು ಹುಡುಕ್ತಾ ಇದ್ದಾರ? ಸುಮ್ನೆ ರೀ. ಅಪ್ಪ ಎಷ್ಟು ಮುದ್ದಾಗಿದ್ದಾಳೆ, ಇದು ಭ್ರಮೇನಾ ನಿಜಾನಾ? ಆಂಟಿ ನೀವು ಕನ್ಫ್ಯೂಸ್ ಆಗಬೇಡಿ, ನನಗೆ ಭ್ರಮೆ ಅಂತ ನಂಗೆ ಗೊತ್ತು. ಈಗ ನನ್ನ ಮುಂದೆ ಒಂದು ಸುಂದರವಾದ ಹುಡುಗಿ ನಿಂತಿದ್ದಾಳೆ, ಅವಳನ್ನ ನೋಡ್ತಾ ಇದ್ರೆ ಲವ್ ಮಾಡಬೇಕು ಅನಿಸ್ತಿದೆ. ಅವಳ ಕಣ್ಣು, ಮುಖ, ಅಂದ ನೋಡ್ತಾ ಇದ್ರೆ ಇಂಥ ಹುಡುಗಿ ಸಿಕ್ಕಿದ್ರೆ ಇವಾಗಲೇ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಬಟ್ ಏನು ಮಾಡಲಿ, ಎಲ್ಲ ಭ್ರಮೆ. ನನಗೆ ಕಾಣಿಸೋದು ನಿಮಗೆ ಕಾಣಿಸಲ್ಲ, ನನಗೆ ಕೇಳಿಸ್ತಿರೋ ಆ ಬ್ಯೂಟಿಫುಲ್ ವಾಯ್ಸ್ ನಿಮಗೆ ಕೇಳಿಸಲ್ಲ, ಎಲ್ಲ ಭ್ರಮೆ. ಭ್ರಮೇಲೆ ಇಂಥ ಸುಂದರವಾದ ಹುಡುಗಿ ಬರ್ತಾಳೆ ಅಂದರೆ ನಾನಿನ್ನೆಂಥ ಭ್ರಮೇಲಿರ್ಬೋದು? ಲೋ ಮರಿ, ಇದು ಭ್ರಮೆ ಅಲ್ಲಪ್ಪ. ನಿನ್ನ ಮುಂದೆ ನಿಂತಿರೋ ಸುಂದರವಾದ ಹುಡುಗಿ ಡಾಕ್ಟರ್ ಪ್ರಿಯಾ ಅಂತ. ನಾನು ಇಷ್ಟು ಸಲ ಸಾಯಕ್ಕೆ ಪ್ರಯತ್ನ ಪಟ್ಟರು ಆ ದೇವ್ರು ನನ್ನ ಬದುಕಿಸಿದ್ದು, ಮೋಸ್ಟ್ಲಿ ನಾನು ಇವಳನ್ನ ಮೀಟ್ ಆಗಲಿ ಅನ್ನೋದಕ್ಕೆ ಅನ್ಸತ್ತೆ. ಇದು ಸರಿ ಸರಿ ಇನ್ನು ಎಲ್ಲ ಮರಿ ಇನ್ನು ಮುಂದುವರಿ ಅಂದಾಯ್ತು ಪ್ರೀತಿ ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ ಹೊಸ ತನ ಶರಣ ದಿನ ನಗು ನಗು ಚಲಿ ನಿನ್ನ ನಗುವಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ ಇನ್ನು ಮುಂದೆ ಎಂದು ನನ್ನ ಜೀವ ನಿಂತು ಅನುಮಾನ ಬೇಡ ಅಂದಾಯ್ತು ಪ್ರೀತಿ ಬರ್ತೀನಿ ಬೆನ್ ಬಿಡದೆ ನೇರಾಳಂತೆ ಜೊತೆಯಲ್ಲೇ ಇರ್ತೀನಿ ಇನ್ನೆಂದು ನಾವೆಂದು ಒಂದೇ ಎಂದು ಬರಿತೀನಿ ನೀನಿಂದು ನನಗಾಗಿ ನಿನ್ನಲ್ಲೇ ನಾ ಬೆರಿತೀನಿ ಇದು ಸರಿ ಸರಿ ಇನ್ನು ಎಲ್ಲ ಬರಿ ಇನ್ನು ಮುಂದು ಬರಿ ಅಂದಾಯ್ತು ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ ಹೊಸ ತನ ಶರಣ ದಿನ ನಗು ನಗು ಚಲಿ ನಿನ್ನ ನಗು ಬಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ ಇನ್ನು ಮುಂದೆ ಎಂದು ನನ್ನ ಜೀವ ನಿಂತು ಅನುಮಾನ ಬೇಡ ಅಂದಾಯ್ತು ಪ್ರೀತಿ ಕಾಣಲು ಪೂಜಿಸಿದ್ದವು ಸೊಗಸಾಗಿ ಮಾಗಿದ್ದ ಪದಗಳೆಲ್ಲವೂ ಮುದ್ದಾಗಿ ಸ್ವಾಗತಿಸಲು ಕಾಯುತ್ತಿದ್ದವು ನೀ ಬೇಡ ಅಂದರು ಇಂದು ನಾನಿನ್ನ ಬಿಡನು ಎಂದು ಜನ್ಮದ ಬಂದು
ನನ್ನ ಜೀವ ನಿಂದು ಅನುಮಾನ ಬೇಡ ಅಂದಾಯ್ತು ಪ್ರೀತಿ. ಸಂಭ್ರಮಿಸಲು ಸೇರಿಕೊಂಡವು ನನಗಾಗಿ ಕೂಡಿಟ್ಟ ಅಂದವೆಲ್ಲವೂ ಗುಟ್ಟಾಗಿ ನನ್ನ ಸೇರಲು ಅಸ್ತಿ ಅಂದವು. ನೀ ಸಾಕು ಅಂದರು ಇಂದು ನಿನ್ನ ಹೊಗಳದೆ ಬಿಡಲು ಎಂದು ನೀ ಜನ್ಮ ಜನ್ಮದ ಬಂಧು ಇಬ್ಬರು ಒಂದೇ ಇಂದು ಇದು ಸರಿ ಸರಿ ಎಂದು ಎಲ್ಲ ಬರಿ ಎಂದು ಒಂದು ಬರಿ ಅಂದಾಯ್ತು ಪ್ರೀತಿ. ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ ಹೊಸತನ ಶರಣ ದಿನ ನಗು ನಗು ಚಲಿ ನಿನ್ನ ನಗು ಬಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ. ಇನ್ನು ಮುಂದೆ ಎಂದು ನನ್ನ ಜೀವ ನಿಂದು ಅನುಮಾನ ಬೇಡ ಅಂದಾಯ್ತು ಪ್ರೀತಿ. ನೋಡಿ ಕಾರ್ತಿಕ್, ಇನ್ಮೇಲಾದ್ರೂ ಲೈಫ್ನ ಸೀರಿಯಸ್ ಆಗಿ ತಗೊಳ್ಳಿ. ನಾನು ಕೂಡ ಅಪ್ಪ ಅಮ್ಮ ಎಲ್ಲರಿಂದ ದೂರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಅವ್ರ ನೆನ್ಪು ಕಾಡುತ್ತೆ. ನೋಡಿ ಈ ಊಟದಲ್ಲಿ ಉಪ್ಪು ಹುಳಿ ಖಾರ ಎಲ್ಲನೂ ಕಮ್ಮಿನೇ, ಟೇಸ್ಟ್ ಅಂತೂ ಇರೋದೇ ಇಲ್ಲ. ಆದರೂ ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡಿ ತಿನ್ನಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಡಿ. ಖುಷಿಯಾಗಿ ನಿಮ್ಮ ಜೀವನನ ಪ್ರಾರಂಭ ಮಾಡಿ. ಆಯ್ತು ಡಾಕ್ಟರ್. ಗುಡ್. ಬೇಜಾರಾದಾಗ ಬಂದು ನಾನು ನಿಮ್ಮನ್ನ ಭೇಟಿಯಾಗ್ಬೋದಾ? ಯಾಕೆ? ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ. ಸರಿ, ಆದರೆ ಆಗಾಗ ಬಂದು ನನ್ನ ಡ್ಯೂಟಿಗೆ ಡಿಸ್ಟರ್ಬ್ ಮಾಡಬಾರ್ದು, ಬೇರೆ ಪೇಷಂಟ್ಸ್ಗೆ ತೊಂದರೆ ಕೊಡಬಾರ್ದು. ಸರಿ. ಹಾಯ್ ಡಾಕ್ಟರ್. ಹಾಯ್. ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ವಾ ಡಾಕ್ಟರ್? ಇಂಥ ಲೈಫ್ನ ಕಳ್ಕೊಂಡ್ರೆ ಮತ್ತೆ ಸಿಗುತ್ತಾ? ಸಿಗಲ್ಲ. ನನಗೆ ಯಾವತ್ತೂ ನೀವು ಈ ಥರ ಬುದ್ಧಿನೇ ಹೇಳಿಲ್ಲ. ನಿನಗೆ ಬುದ್ಧಿ ಹೇಳಿ ಹೇಳಿ ನನ್ನ ಬುದ್ಧಿನೇ ಕಡಿಮೆ ಆಗೋಗಿದೆ. ಬರ್ತೀನಿ ಡಾಕ್ಟರ್. ಅಪ್ಪ ಪುಣ್ಯಾತ್ಮ, ದಯವಿಟ್ಟು ಈ ಕಡೆ ಮಾತ್ರ ಬರಬೇಡ. ನಿನ್ನ ಆಟ ಸಾಕಾಗೋಗಿದೆ, ದಯವಿಟ್ಟು ಹೊರಟೋಗು. ಸರಿ ಡಾಕ್ಟರ್, ಬರ್ತೀನಿ. ನನ್ನ 15 ವರ್ಷ ಸರ್ವಿಸ್ ಈ ಥರ ಪೇಷಂಟ್ ನೋಡೇ ಇಲ್ಲ. ಸರ್, ಅವಾಗಿಂದ ಫಾಲೋ ಮಾಡ್ತಾ ಇದ್ದಾರೆ. ಊರಿಗೆ ಬಂದಿರೋ ಹೊಸ ಕಳ್ಳರಿರಬೇಕು. ಬನ್ನಿ, ಅವ್ರನ್ನ ಹಿಡಿದು 4 ಬಾರಿಸಿ ಪೊಲೀಸಿಗೆ ಹಿಡ್ಕೊಡೋಣ. ಯಾರು ಕಳಿಸ್ತಿರಲ್ಲ? ಯೋ, ಬೆಳೆ ಬೆಳೆಯನ್ನು ಕೊಡ್ಕೊಂಬಂದ್ಬಿಟ್ಟು ಜೀವ ತಿಂತೀಯ.
ನನ್ನ ಹತ್ರನೇನಾ? ಬನ್ನಿ, ಅದು ಹೆಂಗ್ ಒಳಗ್ ಬರ್ತಿರೋ ನಾನು ನೋಡ್ತೀನಿ. ಏಯ್, ಯಾರ್ರಿ ನೀವು? ಒಳಗೆ ಹೆಂಗ್ರಿ ಬಂದ್ರಿ? ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ಓ, ನೀವು ನಂತರನೇ ಮಾತ್ರೆ ತಿಂದಿದ್ದೀರಾ ಅನಿಸ್ತಾ ಇದೆ. ಅದಕ್ಕೆ ನನಗೆ ಮಾತ್ರ ಕಾಣಿಸ್ತಾ ಇದ್ದೀರಾ. ಅಲ್ಲ, ನಾವು ಆತ್ಮಗಳು. ಏನೋ, ಆತ್ಮಗಳ ಅಂದ್ರೆ ದೆವ್ವ? ಅಯ್ಯೋ, ಪ್ಲೀಸ್ 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 ನನ್ನ ಸಾಯಿಸ್ಬಿಡಿ. ಪ್ಲೀಸ್ ನನ್ನ ಸಾಯಿಸ್ಬಿಡಿ. ಡಾರ್ಲಿಂಗ್, ಡೋಂಟ್ ವರಿ, ನಾವು ನಿನ್ನನ್ನು ಸಾಯಿಸಲ್ಲ. ಸುಳ್ಳು, ನಾನು ಬೇಜಾನ್ ದೆವ್ವದ ಸಿನಿಮಾ ನೋಡಿದ್ದೀನಿ. ಎಲ್ಲ ದೆವ್ವನು ಯಾರನ್ನಾದ್ರೂ ಸಾಯಿಸಕ್ಕೆ ಬರೋದು. ನಂಗೆ ಕರಾಟೆ ಬರುತ್ತೆ, ಕುಂಫು ಬರುತ್ತೆ. ನಮ್ಗೆ ಮ್ಯಾಜಿಕ್ ಬರುತ್ತೆ. ಪ್ಲೀಸ್ ಪ್ಲೀಸ್ ಬದುಕಬೇಕು, ನನ್ನ ಸಾಯಿಸ್ಬೇಡಿ. ನೋಡ, ನಾವು ಅಲ್ಪ ಆಯಸ್ಸಲ್ಲಿ ಸತ್ತಿರೋದ್ರಿಂದ ಆತ್ಮಗಳಾಗಿದ್ದೀವಿ. ನೀನು ನಮಗ್ ಸಹಾಯ ಮಾಡು, ನಾವು ನಿನಗ್ ಸಹಾಯ ಮಾಡ್ಕೊಡ್ತೀವಿ. ಸಹಾಯನ? ಹೌದು, ನಾವು ಯಾರ ಕಣ್ಣಿಗಾರ ಕಾಣಿಸ್ತೀವೋ ಅಂತ ಅಲಿತಾ ಇದ್ವಿ. ಅದೇ ಸಮಯದಲ್ಲಿ ನಾವೆಲ್ಲ ಸಿಕ್ಕಿ ಒಂದು ಗುಂಪಾದ್ವಿ. ಇವನು ಶೃಂಗೇರಿ ಆಸ್ಪತ್ರೆಯಲ್ಲಿ ಸಿಕ್ಕಿದ, ಇವನು ಕಳಸ ಆಸ್ಪತ್ರೆ. ಈ ಹುಡುಗಿ ಎಲ್ಲಿ ಸಿಕ್ಕಿದ್ಲು? ಇವಳು ಸಿಕ್ತಾಗ್ಲಿಂದ ಅಳ್ತಾನೆ ಇದ್ದಾಳೆ. ಇವಳು ಅಳೋದನ್ನ ನೋಡಿ ನೋಡಿ ಎಲ್ಲಿ ಸಿಕ್ಕಿದ್ಲು ಅನ್ನೋದನ್ನೇ ಮರ್ತ್ಬಿಟ್ಟಿದೀವಿ. ಕರೆಕ್ಟ್. ನಮ್ಮ ಅದೃಷ್ಟ ನಿನ್ ಕಣ್ಣಿಗೆ ಕಾಣಿಸಿದ್ವಿ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀವಿ. ನೋಡಿ, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ನಂಗೆ ದಯವಿಟ್ಟು ತೊಂದರೆ ಮಾಡಬೇಡಿ, ಪ್ಲೀಸ್ ಹೊಟ್ಟೋಗಿ, ಪ್ಲೀಸ್. ನೀನು ನಮ್ಮ ಆಸೆಗಳನ್ನು ಈಡೇರಿಸೋವರೆಗೂ ನಾವೆಲ್ಲ ನಿನ್ನ ಜೊತೆ ಇದ್ದು ನಿನಗೆ ನಾವು ಸಹಾಯ ಮಾಡ್ತೀವಿ. ನೀನು ನಮ್ಮ ಆಸೆಗಳನ್ನು ಈಡೇರಿಸ್ಬಿಡು, ಆಮೇಲೆ ನಾವು ಹೊಟ್ಟೋಗ್ತೀವಿ. ಸರಿ, ನಂಗೆ ಒಂದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಡಾರ್ಲಿಂಗ್, ನೋ ಪ್ರಾಬ್ಲಮ್, ಟೇಕ್ ಯುವರ್ ಓನ್ ಟೈಮ್. ನಮ್ ತಾತ ಹೇಳ್ತಾ ಇದ್ರು, ದೆವ್ವಗಳು ಯಾವ್ದಕ್ಕೆ ಹೆದರ್ಕೊಂಡಿಲ್ಲ ಅಂದ್ರು ಪರ್ಕೆಗೆ ಚಪ್ಪಲಿಗೆ ಹೆದರ್ಕೊಳತ್ತೆ ಅಂತ. ಎಲ್ಲಿದ್ದೀರಿ ಎಲ್ಲರೂ? ಇವಾಗ ಬನ್ನಿ ನೋಡೋಣ ಆಚೆಗೆ. ಹಾ, ಯಾಕೆ ಭಯನಾ? ಅವಾಗ್ಲೇ ನನಗೆ ಎದುರಿಸ್ತಾ ಇದ್ರಿ. ಏನು ಹುಡುಕ್ತಿದ್ಯಾ? ಸುಮ್ಮನೆ ಬಂದು ಮಲ್ಕೊಳ್ಳು. ಅಯ್ಯೋ, ನಾನು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನನ್ನ ರೂಮಲ್ಲೇ ಇದ್ದಾರೆ.
ದೆವ್ವಗಳು ಅನ್ಸುತ್ತೆ. ಓ, ನೀವಿರದೆ ಮರ್ತು ಹೋಗ್ಬಿಡಿತ್ತು. ನಿಮ್ದು ಸ್ನಾನ ಆಯ್ತಾ? ಬಾತ್ರೂಮ್ ಅಲ್ಲಿದೆ, ಅಡುಗೆ ಮನೆ ಇಲ್ಲಿದೆ. ನಿಮ್ಗೆ ಅಡುಗೆ ಮಾಡಕ್ ಬರತ್ತಾ? ಏನ್ ಬೇಕೋ ಅದ್ ಮಾಡ್ಕೊಳ್ಳಿ. ಯಾಕ್ ನಗ್ತಿದ್ದೀರಾ? ನಾನು ಹೇಳಿದ್ದು ಆತ್ಮಗಳು ನಮಗೆ ಹಸಿವು ಆಗಲ್ಲ, ವಯಸ್ಸು ಆಗಲ್ಲ, ನಮ್ಮ ನಮ್ಮ ಆಸೆಗಳನ್ನ ಈಡೇರಿಸ್ಬೇಕಷ್ಟೇ ಸಾಕು, ನಾವು ಹೊರಡೋಗ್ತೀವಿ. ಹೌದಾ? ಅದ್ ಸರಿ, ಆದ್ರೆ ನೀವ್ ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ. ಹೌದು ಮಗ, ನಮ್ಗೆ ನೆನಪಿದೆ, ನಿನ್ ಲವ್ಗೆ ನಾವು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ನನ್ ಮಗ ಮರ್ತೋಗಿರ್ತಾನೆ ಅನ್ಕೊಂಡೆ, ಇನ್ನೂ ಮರ್ತಿಲ್ಲ. ಏನ್ ಐಡಿಯಾ ಓಡಿಸೋದು? ಐಡಿಯಾ ಹಾಯ್ ಹಾಯ್ ಓ ಗಾಡ್, ಈ ಊಟ ತಿನ್ನೋದ್ರ ಬದಲು ಸುಮ್ಮನೆ ಇರೋದೇ ಒಳ್ಳೇದನ್ಸುತ್ತೆ. ಆದರೆ ಈ ಹಸು ವಿಧಿ ಇಲ್ಲದೆ ತಿನ್ನಬೇಕು. ಸಿಸ್ಟರ್, ಈ ಟಿಫಿನ್ ಬಾಕ್ಸ್ ನಂದೇನಾ ಅಥವಾ ಎಕ್ಸ್ಚೇಂಜ್ ಆಗಿದೆಯಾ? ಇಲ್ಲ ಡಾಕ್ಟರ್, ಇದು ನಿಮ್ಮದೇ ಲಂಚ್ ಬಾಕ್ಸ್. ಹೌದಾ? ಊಟ ತುಂಬ ಟೇಸ್ಟಿಯಾಗಿದೆ. ಇವ್ರಿಗೆ ಬಂದಾಗಿಲ್ಲ, ಇದೇ ಮೊದಲನೇ ಸಲ ಎಷ್ಟು ಟೇಸ್ಟಿಯಾಗಿರೋ ಊಟ ಮಾಡ್ತಾ ಇದ್ದೀವಿ. ಹೌದಾ? ಅದೆಲ್ಲ ಭ್ರಮೆ ಮಹಿಮೆ ಡಾಕ್ಟರ್. ಭ್ರಮೆನಾ? ಹೌದು ಡಾಕ್ಟರ್, ನಿಮ್ಮ ಲಂಚ್ ಬಾಕ್ಸಲ್ಲಿರೋದು ಭ್ರಮೆ ತಂದಿರೋ ಊಟ. ಯಾರದು ಭ್ರಮೆ? ಅಲ್ಲಿದಾರ್ ನೋಡಿ. ಸರಿ ಡಾಕ್ಟರ್, ಕ್ಯಾರಿ ಆನ್. ಊಟ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಮನಸ್ಸಿಗೆ ತೃಪ್ತಿಯಾಗೋ ಊಟ ತಿಂತಾ ಇದ್ದೀನಿ. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ರಿಯಲಿ? ಐ ಕಾಂಟ್ ಬಿಲೀವ್ ದಿಸ್. ಗಂಡಸರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೇಳಿದ್ದೆ, ಆದರೆ ಟೇಸ್ಟ್ ಮಾಡೋ ಭಾಗ್ಯ ನನಗೆ ಇವತ್ತೇ ಸಿಕ್ತು. ಈ ಥರ ಅಡುಗೆ ಮಾಡೋ ಗಂಡ ಸಿಗಬೇಕಾದ್ರೆ ನಿಮ್ಮ ಹೆಂಡತಿ ಆಗೋರು ವೆರಿ ಲಕ್ಕಿ ಕಣ್ರಿ. ಲಕ್ಕಿ ಗರ್ಲ್ ನೀವೇ ಕಣ್ರಿ. ಏನಾದರೂ ಹೇಳಿದ್ರಾ? ಹಾಂ ಹೌದು, ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್ ನಾನು ಹೇಳಬೇಕು. ಫ್ಯಾಮಿಲಿಯಿಂದ ದೂರ ಇದ್ದು ಮನೆ ಊಟನ ತುಂಬ ಮಿಸ್ ಮಾಡ್ಕೋತಾ ಇದೆ. ನಿಮ್ಮ ರುಚಿಯಾದ ಊಟ ನಮ್ಮನೆ ಊಟದ ಫೀಲ್ ಕೊಡ್ತು. ಥ್ಯಾಂಕ್ ಯು ವೆರಿ ಮಚ್. ನೀವೇನು ಚಿಂತೆ ಮಾಡಿಬಿಡಿ ಹಾಗಾದರೆ, ನಾನು ನಿಮಗೆ ಡೈಲಿ ಲಂಚ್ ಬಾಕ್ಸ್ ತಂದು ಕೊಡ್ತೀನಿ. ಹಾಗಾದರೆ ಸರಿ ಬಿಡಿ, ಕ್ಯಾಂಟೀನ್ ಕೊಡೋ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ವಾಟ್? ಏನಿಲ್ಲ, ತಮಾಷೆ ಮಾಡಿದೆ. ಡ್ಯೂಟಿ ಟೈಮ್ ಆಯಿತು. Okay, bye. ಮೇಡಮ್, ನಿಮ್ಮ ಅಡುಗೆ ಸಖತ್ ರುಚಿಯಾಗಿತ್ತು. ಹೌದಾ? ನಿಮ್ಮ ಅಡುಗೆ ರುಚಿಯಾಗಿದೆ ಅಂತ ಹೇಳಿ ಹೇಳಿ ಏನ್ ಮಾಡಿದ್ಲು ಡಾರ್ಲಿಂಗ್? ನಿಮ್ ತರ ಗಂಡ ಸಿಗೋದಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ಲು. ನಿನ್ನಂತ ಗಂಡನ್ ಪಡೆಯಕ್ ನಾನ್ ಪುಣ್ಯ ಮಾಡಿದ್ದೀನಿ ಅಂತ ಹೇಳದ್ಲ? ಅಥವಾ ನಿನ್ನ ಮದುವೆ ಆಗೋಳು ಪುಣ್ಯ ಮಾಡಿರ್ತಾಳೆ ಅಂತ ಹೇಳದ್ಲ? ಹೌದು, ಹಾಗೆ ಹೇಳಿದ್ದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ದೇವ್ರ ಹತ್ರ ನಿನ್ ಸುಳ್ಳು ನಡಿಬೋದು, ದೇವ್ಗಳ ಹತ್ರ ನಡೆಯಲ್ಲ. ಏನಾದ್ರೂ ಮಾಡಿ ಪ್ಲೀಸ್, ಅವಳೇ ನನ್ನ ಹೆಂಡತಿ ಆಗ್ಬೇಕು. ಏನಾದ್ರೂ ಐಡಿಯಾ ಕೊಡಿ. ಹ್ಮ್
ಬೆಳಗ್ಗೆ ನೋಡೋಣ ಬಿಡು. ದೆವ್ವಗಳೇ ದೆವ್ವ ಸಿನಿಮಾ ನೋಡಿ ಹೆದರ್ಕೋತಾ ಇದೀರ. ಆಹಾ, ಏನ್ ಡೌ ಮಾಡ್ತೀರಾ? ನಿಮ್ಗೆ ಕಾಟ ತಡಿಯಕ್ಕಾಗ್ತಿಲ್ಲ, ಮೊದಲು ನಿಮ್ನೆಲ್ಲ ಓಡಿಸ್ಬೇಕು. ಅಲ್ಲ, ನಿಮ್ಗಳ್ದೇನೋ ಆಸೆ ಅಂದ್ರಲ್ಲ, ಅದೇನು ಹೇಳಿ? ನಾನು ಫ್ರೆಂಡ್ದೊಂದು ಕ್ಯಾಮ್ರಾ ಇಸ್ಕೊಂಬಂದಿದ್ದೆ, ಅದನ್ನು ನಾನು ವಾಪಸ್ ಕೊಡಬೇಕು. ನಂದೊಂದು ಹಳೆ ಕಾರ್ ಇತ್ತು, ಅದರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನನ್ ಗೊಂಬೆ ನನ್ಗೆ ಬೇಕು. ಕರ್ಮ ಪಾರ್ಟ್ನರ್ಸ್, ಏನೋ ಐಡಿಯಾ ಕೊಡ್ತೀನಿ ಅಂತ ಒಬ್ರು ಕಾಣಿಸ್ತಾ ಇಲ್ಲ, ಬೇಗ ಎಲ್ಲರೂ ಒಂದು ಐಡಿಯಾ ಕೊಡಿ. ನೋಡು, ಈ ನಾಲ್ಕು ಗೋಡೆಗಳ ಮಧ್ಯೆ ಇದ್ರೆ ಏನು ಐಡಿಯಾ ಸಿಗಲ್ಲ. ನನ್ ಜೊತೆ ಆಚೆಗ್ ಬಾ, ಸೂಪರ್ ಐಡಿಯಾ ಕೊಡ್ತೀನಿ. ಈ ಸತಿ ಸಕ್ಸಸ್ ಗ್ಯಾರಂಟಿ. ಎಸ್, ಕಮ್ ಆನ್. ಏನ್ ಬಂತು?
ಹೇಳ್ಬೇಕು ನಿಂಗೆ ಹೋಗ್ತೀಯ ಇಲ್ವಾ ನೀನು ಎಲ್ಲ ನಾಟಕ ಮಾಡ್ಬಿಡ ತಿಂತೀಯವಾಗ ನೀನು ಪಾಪ ಅಂತ ಸಿಕ್ತಿಲ್ವಲ್ಲ ಜಾಗ ಖಾಲಿ ಮಾಡಿ ಎಸ್ ಐಡಿಯಾ ಸಿಕ್ಬಿಡ್ತು ಡಾರ್ಲಿಂಗ್ ಡಾರ್ಲಿಂಗ್ ಮೊದಲು ಇವನ್ನ ಆಸ್ಪತ್ರೆಗೆ ತಾಕೊಂಡೋಗು ಎಸ್ ಇವನ್ಗೆ ಬುದ್ಧಿ ಹೇಳಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ಹೋಗಿದ್ದ ನಾನು ಇವನ್ನ ಕಷ್ಟಪಟ್ಟು ಕಾಪಾಡಿ ಕರ್ಕೊಂಬಂದಿದ್ದೀನಿ ಹೌದಾ ಯಾಕಪ್ಪ ಏನಾಯ್ತು ನಿಂಗೆ ಸಾಯೋ ಅಂತದ್ದು ಆಯ್ತು ಬಿಡು ಬೇಜಾರಾಗ್ಬಿಡ ನಿನ್ ನೋವು ನನಗೆ ಅರ್ಥ ಆಗುತ್ತೆ ಒಂದೇ ಒಂದ್ ಸಿಕ್ ಅಲ್ಲ ಸೀರಿಯಸ್ ವಿಷಯಕ್ಕೆ ಸಾಯಕ್ ಹೋಗಿದ್ದೆ ಅಂತ ನಾನ್ ಹೇಳ್ತೀನಿ ನೀನ್ ಟೆನ್ಷನ್ ಆಗ್ಬೇಡ ನಿನಗೆ ನಾನಿದ್ದೀನಿ ಏನ್ ಸೀರಿಯಸ್ ಮ್ಯಾಟರ್ ಅಯ್ಯೋ ಡಾಕ್ಟರ್ ಅದು ಮುಖ್ಯನಾ ಅವ್ನ ನೋವನ್ನ ಮತ್ತೆ ಕೆತ್ಕಿದ್ರೆ ಬೇಜಾರಾಗಿ ಮತ್ತೆ ಸಾಯಕ್ ಹೋಗ್ತಾನೆ ಹೇಗಾದ್ರೂ ಮಾಡಿ ಇವನಿಗೆ ಸಾಯ್ಬೇಡ ಅಂತ ಬುದ್ಧಿ ಹೇಳಿ ನೀವು ತುಂಬಾ ಒಳ್ಳೆಯವರು ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀನಿ ಹೌದು ರೀ ನೀವು ಸಾಯೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ ನೋಡಿ ನೀವು ಹೇಳದ್ ಕೇಳ್ತಾನೆ ಇಲ್ಲ ಇರಿ ನಾನು ಹೇಳ್ತೀನಿ ನೋಡಪ್ಪ ಸಾವು ಬೇರೆ ರೀತಿ ಸಮಸ್ಯೆಗಳನ್ನ ತಂದು ಹಾಕತ್ತೆ ನಿನಗೆ ಲೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಲೈಫ್ ಇಸ್ ಬ್ಯೂಟಿಫುಲ್ ಲೈಫ್ ಅಂದ್ರೆ ಹುಟ್ಟೋದು ಸಾಯೋದು ಅಲ್ಲ ಪ್ರೀತಿಸ್ಬೇಕು ಇನ್ನು ಬಹಳ ವಿಷಯ ಇದೆ ಜೀವನನ ಪ್ರೀತಿಯಿಂದ ಸಾಗಿಸ್ಬೇಕು ಸಮಸ್ಯೆಗಳನ್ನ ಎದುರಿಸ್ಬೇಕು ಅದೇ ಜೀವನ ಅಂದ್ರೆ ಅರ್ಥ ಆಯ್ತಾ ಸರಿ ಹೊರಡು ವಾವ್ ಕಾರ್ತಿಕ್ ನೀವ್ ಎಷ್ಟ್ ಬದಲಾಗಿದ್ದೀರಾ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಬದಲಾಗಿದ್ದಕ್ಕೆ ಥ್ಯಾಂಕ್ಸ್ ಅಯ್ಯೋ ಐ ಲೈಕ್ ಯು ಥ್ಯಾಂಕ್ ಯು ಅಂತೂ ಏನೋ ಆಯ್ತಪ್ಪ ಇವತ್ತು ಅಂಕಲ್ ಎಂತ ಒಳ್ಳೆ ಐಡಿಯಾ ಕೊಟ್ರಿ ನೀವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೆ ಇವತ್ತು ನಿಮ್ಮ ಆಸೆ ತೀರಿಸ್ತೀನಿ ಹೇಳಿ ಎಲ್ಲಿದೆ ನಿಮ್ಮ ಕ್ಯಾಮ್ರಾ ಗೊತ್ತಿಲ್ಲ ನಿಮ್ಮ ಕಾರು ಹುಡುಕ್ಬೇಕು ಮತ್ತೆ ನಿನ್ ಗೊಂಬೆ ನಿಮ್ ಒಂದು ಹೋರಾಟ ಆಸೆಗಳ ಚೂಟಾಟ ಎಲ್ಲದಕ್ಕೂ ಒತ್ತಾಟ ಮುಗಿಯದ ಹುಡುಕಾಟ ಜೀವನ ಒಂದು ಹೋರಾಟ
ಆಸೆ ಕಣ ಚೂಟಾಟ ಎಲ್ಲದಕ್ಕೂ ಒದ್ದಾಟ ಮುಗಿಯದ ಹುಡುಕಾಟ ಬಾಯದಲ್ಲಿ ಚಿನ್ನಾಟ ಪ್ರಾಯದಲ್ಲಿ ಪುಂಡಾಟ ಟೈಮು ಕಟ್ರೆ ಎಲ್ಲದಕ್ಕೂ ಪರದಾಟ ಪ್ರೀತಿಯಲ್ಲಿ ರಂಗಾಟ ಸುಳ್ಳು ಪೊಳ್ಳು ಕಳ್ಳಾಟ ಬಾಲಿನಲ್ಲಿ ಸ್ವಲ್ಪ ಬಂದಾಟ Don't worry, ooh, ooh, be happy. Don't worry, be happy. Don't worry, be happy. Gas illava, don't worry. Gold illava, don't worry. Sight illava, don't worry. Be happy, oh gelaya. Don't worry, ee samaya. Don't worry, oh ludaya. Don't worry, ella marthu. Be happy, ella maduvudu hotteya padige nage naaku mola battege. Dasavyasarella haadida haadige kayya tattu marinallage. ಏನೋ ಆಗುವುದು ಅನ್ನುತ್ತೆ ಕುಂತಾರೆ ಟೈಮು ವೇಸ್ಟ್ ಕಾಣೋ ಗುರುವೇ ಏನೋ ಆಗುವುದು ಆಗಲಿ ಎಂದರೆ ಕಷ್ಟ ದೂರವೇ ಇರುತ್ತಾವೆ ಡೋಂಟ್ ವರಿ ಬಿ ಹ್ಯಾಪಿ ಡೋಂಟ್ ವರಿ ಕ್ಯಾಮ್ರಾ ಇದೆಯಾ ಅದು 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 ಸರ್ ಇಷ್ಟೇನಾ ಸರ್ ಇರೋದು ಸಿಗ್ಲಿಲ್ವೇ ಸಿಕ್ಬಿಡ್ತು ಸರ್ ಕ್ಯಾಮ್ರಾನ ಹುಡುಕ್ತಾ ಇದ್ವಿ ಎಷ್ಟಾಗುತ್ತೆ ಸರ್ ಇದು ಸಾರಿ ಸರ್ ಆ ಕ್ಯಾಮ್ರಾ ಒಂದೇ ಪೀಸ್ ಇರೋದು ಆಲ್ರೆಡಿ ಬುಕ್ ಆಗಿದೆ ಸರ್ ನಮ್ಮ ಹುಡುಗ ತಿಳಿದೆ ಆಚೆ ಇಟ್ಬಿಟ್ಟಿದ್ದಾನೆ ರಿಯಲಿ ಸಾರಿ ಸರ್ ಹಾಗನ್ಬೇಡಿ ಸರ್ ಸರ್ ಹಾಗನ್ಬೇಡಿ ಸರ್ ಈ ಕ್ಯಾಮ್ರಾ ಬೇಕೇ ಬೇಕು ಸರ್ ಸರ್ ಈ ಕ್ಯಾಮ್ರಾ ಬೇಕೇ ಬೇಕು ಸರ್ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಸರ್ ಸರ್ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಸರ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್ ಏನು ಸರ್ ಹಿಂಗನ್ಬಿಟ್ರಿ ಇದು ಆಂಟಿಕ್ ಪೀಸ್ ಸರ್ ಇದ್ರ ಬೆಲೆ ಮಿನಿಮಮ್ ಅಂದ್ರೆ 1 ಲಕ್ಷ ಆಗುತ್ತೆ ಡಬಲ್ 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 ಕೊಡ್ತೀನಿ ಡಬಲಾ ಯಾವನೋ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕುರಿ ಸಿಕ್ತ ಚಂದ್ರ ಸಾರಿ ಕಣ ನಿನ್ನ ಕ್ಯಾಮ್ರಾ ವಾಪಸ್ ಕೊಡಕ್ಕೆ ನೋಡಿ ಇಷ್ಟು ವರ್ಷ ಆಯ್ತು ಡಾರ್ಲಿಂಗ್ ನೀ ನನ್ನ ಆಸೆನ ಅರ್ಧ ತೀರಿಸ್ಬಿಟ್ಟೆ ನನ್ನ ಫ್ರೆಂಡಿಗೆ ನೀನು ಹೋಗಿ ಈ ಕ್ಯಾಮ್ರಾ ತಲುಪಿಸ್ಬಿಡು ಯಾಕೆ ನೀವು ಬರಲ್ವಾ ನಾನು ಬರಲ್ಲ ನೀನು ಹೋಗಿ ಕೊಟ್ಬಿಟ್ಟು ಬಾ ಪ್ಲೀಸ್ ನಿನಗೆ ಆ ಮನೆ ತೋರಿಸಿದ್ದೇನಲ್ವಾ ಅದೇ ಮನೆ ಸರಿ ಆಯ್ತು ನನ್ನ ಜೀವದ ಗೆಳೆಯ ಐ ಮಿಸ್ ಯು
ಚಂದ್ರಶೇಖರಯ್ಯ ಅವರು ಇದ್ದಾರಾ? ಇದ್ದಾರೆ. ಏನಾಗಬೇಕು? ಒಂದು ಕ್ಯಾಮ್ರಾ. ಕ್ಯಾಮ್ರಾನಾ? ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸುಮ್ಮನೆ ದಿನಕ್ಕೆ ಒಬ್ಬರೊಬ್ರು ಬಂದು ಲಕ್ಷ ಲಕ್ಷ ಕೊಡ್ತೀವಿ ಅಂತ ಹೇಳಿ ತಲೆ ಕೆಡಿಸ್ತಾ ಇದ್ದಾರೆ. ಅದಿನ್ನೂ ನಮಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾವೇ ಹೇಳ್ತೀವಿ. ನೋಡ್ದೇನಪ್ಪ, ಚಂದ್ರಶೇಖರಯ್ಯ ಅಂತ ಇವತ್ತೊಬ್ಬ ಬಂದಿಯಾನೆ ಕ್ಯಾಮ್ರಾಗೋಸ್ಕರ, ಅದು ನಿನ್ನ ಫ್ರೆಂಡ್ ಇನ್ಯಾವತ್ತು ಬರ್ತಾನೋ. ನೀವು ನನ್ನ ಮಕ್ಕಳಾದರೂ ನಾನು ನಿಮ್ಮನ್ನು ನಂಬಲ್ಲ. ನನ್ನ ಗೆಳೆಯ ನನ್ನ ಪ್ರಾಣ ಕಂಡ್ರು, ಅವನ ಸತ್ರು ತಾನು ಕೊಟ್ಟಿದ್ದ ಮಾತನ್ನ ತಪ್ಪೋನಲ್ಲ, ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಇಲ್ಲ ಅಂದರೆ ಅವನು ಇಷ್ಟು ಲೇಟ್ ಮಾಡ್ತಿರ್ಲಿಲ್ಲ. ನಾನು ಈಗಲೂ ಹೇಳ್ತೀನಿ, ನನ್ನ ಗೆಳೆಯ ವಾಪಸ್ ತಂದು ಕೊಟ್ಟೇ ಕೊಡ್ತಾನೆ, ಅವನ ಮಾತು ತಪ್ಪಲ್ಲ. ಚಂದ್ರಶೇಖರಯ್ಯ ಅಂದರೆ ನೀವೇನಾ? ಹೌದಪ್ಪ, ಏನಾಗಬೇಕಾಗಿತ್ತು? ನಿಮ್ಮ ಫ್ರೆಂಡ್ ರವಿಶಂಕರ್. ರವಿ, ನಿಮ್ಗೆ ಗೊತ್ತಾ ಅವರು ನಿಮಗೆ ಈ ಕ್ಯಾಮ್ರಾ ತಲುಪ್ಸಕ್ಕೆ ಹೇಳಿದ್ರು. ನೋಡಿದ್ರಾ, ನಾನು ಹೇಳಿರ್ಲಿಲ್ವಾ ನನ್ನ ಕೇಳಿ ಆ ಮಾತಕ್ಕೆ ತಪ್ಪನಲ್ಲ ಅಂತ? ತಗೊಳ್ಳಿ. ಮಾರ್ಕೊಂಡು ತಿನ್ಕೊಂಡು ಬಿಡಿ, ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೌದು, ರವಿ ಯಾಕೆ ಬರಲಿಲ್ಲ? ಆರೋಗ್ಯವಾಗಿದ್ದ ಅಂತಾನೆ. ಅವರಿಲ್ಲ ಅಂಕಲ್, ತೀರ್ಕೊಂಬಿಟ್ರು. ಸಾರಿ ಅಂಕಲ್. ಯಾಕೆ ಡಾರ್ಲಿಂಗ್, ಏನಾಯ್ತು? ಸಾರಿ ಯಾಕೆ ಹೇಳ್ತಾ ಇದೀಯಾ? ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಇರಲಿ ಬಾ, ಕೂತ್ಕೋ ಬಾ. ನೋಡು, ಸ್ನೇಹದ ನಂಬಿಕೆಗಳೇ ಬೇರೆ, ಪ್ರೀತಿ ಜವಾಬ್ದಾರಿನೇ ಬೇರೆ. ಸ್ನೇಹ ಮತ್ತು ಪ್ರೀತಿನ ಸಂಪಾದಿಸೋದು ಬಹಳ ಸುಲಭ, ಆದರೆ ಅವೆರಡನ್ನು ಕಾಪಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ನಮಗೆ ಕಷ್ಟಗಳು ಎದುರಾದಾಗ ಅದನ್ನು ಎದುರಿಸಬೇಕೆ ಹೊರತು ಹೇಡಿಗಳ ಥರ ಓಡ್ ಹೋಗೋದಲ್ಲ. ನಾವು ಜೀವನದ ಪರೀಕ್ಷೆಗಳನ್ನು ಒಂದೊಂದೇ ಮೆಟ್ಲತ್ಕೊಂಡು ಹೋಗಬೇಕು. ಆವಾಗಲೇ ನಮಗೆ ಜೀವನದ ಅನುಭವ ಆಗೋದು, ನಾವು ಗಟ್ಟಿಯಾಗೋದು. ಆವಾಗಲೇ ನಮಗೆ ಈ ಜೀವನ ಮತ್ತು ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಗೊತ್ತಾಗುತ್ತೆ. ಅರೆ ಡಾರ್ಲಿಂಗ್, ಇಷ್ಟಕ್ಕೆ ಎಮೋಷನಲ್ ಆಗ್ಬಿಟ್ಟಿಯಾ? ನೋಡು, ಜೀವನ ಅನ್ನೋದು ಒಂದು ದೊಡ್ಡ ಪುಸ್ತಕ ಇದ್ದ ಹಾಗೆ, ಒಂದು ಪೇಜ್ ಓದ್ಬಿಟ್ರೆ ಅದು ಅರ್ಥ ಆಗೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಏನೋ, ಕಮ್ ಆನ್ ಚೀರ್ ಅಪ್, ಬಿ ಹ್ಯಾಪಿ. ಏನೋ, ಎಸ್. ಕಾರ್ತಿಕ್, ಏನೋ ಅರ್ಜೆಂಟ್ ಆಗಿ ಮೀಟ್ ಮಾಡಬೇಕು ಅಂದೆ. ಫ್ರೆಂಡ್ಶಿಪ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ಏನು ಸಡನ್ಲಿ? ಫ್ರೆಂಡ್ಸ್ ಇಲ್ದಂಗೆ ಒಬ್ಬಂಟಿಯಾಗಿ ಬೆಳೆದು ನನಗೆ ಇವತ್ತು ಆ ಫ್ರೆಂಡ್ಶಿಪ್ ವಿಚಾರವಾಗಿ ಕೇಳಿದ ಕೆಲವು ಮಾತುಗಳು ಏನೋ ಸ್ಪೆಷಲ್ ಅನ್ನಿಸ್ತು. ನಾನು ಯಾವತ್ತೂ ಫ್ರೆಂಡ್ಶಿಪ್ಪಲ್ಲಿ ಇಷ್ಟೊಂದು ನಂಬಿಕೆ, ಪ್ರೀತಿ, ಅಭಿಮಾನ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ತುಂಬ ಮುಖ್ಯ ಆಗೋದೇ ನಂಬಿಕೆ ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ಬರಿಗಿರೋ ಅಭಿಮಾನ. ಅದಕ್ಕೆ ಧಕ್ಕೆ ಬರೆದಾಗೆ ನಾವು ಕಾಪಾಡ್ಕೋಬೇಕು. ಫ್ರೆಂಡ್ಶಿಪ್ಪಲ್ಲಿ ಈ ಥರ ಪ್ರೀತಿ ಅಭಿಮಾನ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀನು ತುಂಬ ಮುಗ್ಧ ಕಾರ್ತಿಕ್, ಅದಕ್ಕೆ ನಿಂಗೆ ಫ್ರೆಂಡ್ಶಿಪ್ ಬಗ್ಗೆ ಕೇಳಿದಾಗ ಆಗ ಅನಿಸಿದೆ.
world is shit for the strong-willed. When the world gives... Come along quietly. I'll try to get you an extra ration. Oh, screw you when it talks to you like you don't belong. You're in a... Arrest them. Something's in your yard. You better not... The lads... The tricks. They won't work twice. You completed basic training. ಎಲ್ಲಿ ನಮ್ ಚೇನ್ ಸ್ಮೋಕರ್ ಕಾಣಿಸ್ತಾ ಇಲ್ಲ? ಏ ಎಲ್ಲೋದ್ನ ಏನೋ ಎಲ್ ಮಾಯ ಆಗೋದ? ಏನು ಅಂದ್ರೆ ಕಾರ್ ನೋಡಿದೆ. ಕಾರಾ? ಎಲ್ಲಿ? ಪಕ್ಕದ ಊರಲ್ಲಿ. ನಡೀರಿ ಮತ್ತೆ ನೋಡೋಣ. ಕಾರ್ ಇದೆ ಮನೇಲಿ ಮತ್ ಬಾ ಕೇಳೋಣ. ನಾಯಿ ಗುಡ್ದಂಗ್ ಹೊಡಿತಾ ಇದ್ದಾನೆ. ಹೇಳಿಲ್ವಾ ಬನ್ನಿ ಇಲ್ಲಿ. ಏನಣ್ಣ ಅವ್ರಿಗೆ ಹಂಗ ಹೊಡಿತಾ ಇದಾರೆ? ನಮ್ಮ ಯಜಮಾನರಿಗೆ ತುಂಬಾ ಇಷ್ಟವಾದ ಕಾರು, ಅದನ್ನ ಗಲೀಜ್ ಕೈಲಿ ಮುಟ್ಬಿಟ್ಟವನೆ, ಅದಕ್ಕೆ ಅವ್ನ ಹಾಕೊಂಡು ಸರಿಯಾಗಿ ಹೋಗ್ತಾವ್ರೆ. ಯಾವ ಕಾರು? ಅಲ್ಲಿ ನಿಂತೈತಲ್ಲ ಅದೇ ಕಾರು. ಬಾರು ಮುಚ್ಕೊಂಡು ಹೆಂಗ್ ಹೊಡಿತಾ ಇದಾರೆ ಕಾರ್ ಅಂತ. ಬಾ ಫಸ್ಟ್ ಜಾಗ ಖಾಲಿ ಮಾಡೋಣ. ಅಲ್ಲ ಕಣೋ, ಕಾರ್ ಗಲೀಜು ಮಾಡಿದ್ದಕ್ಕೆ ಅವನಿಗೆ ಹಂಗ್ ಹೊಡಿತಾ ಇದ್ದಾನೆ. ಇನ್ನೇನಾದ್ರೂ ಕಾರ್ ಕೇಳಿದ್ರೆ ಕೊಲೆನೆ ಮಾಡ್ಬಿಡ್ತಾನೆ ಅಷ್ಟೇ. ಮತ್ತೇನ್ ಮಾಡೋದು? ಆ ಕಾರ್ ಸಹವಾಸನೇ ಬೇಡ. ನಾನು ನಿನಗೆ ಒಂದು ಹೊಸ ಬೆಂಜ್ ಕಾರ್ ಕೊಡಿಸ್ತೀನಿ. ಆ ಕಾರಲ್ಲಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಂಗದೆಲ್ಲ ಗೊತ್ತಿಲ್ಲ, ನನಗೆ ಆ ಕಾರೇ ಬೇಕು. ನನ್ನ ಮಗ ಏನು ಹೇಳಿದ್ರು ಒಪ್ತಾ ಇಲ್ವಲ್ಲ? ನನ್ನ ಮಗ ನನ್ನ ಕಾರ್ ಕೊಡಿಸ್ತಾನೋ ಇಲ್ವೋ? ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿನೇ ಆ ಕಾರ್ನ ಅಬೇಸ್ ಮಾಡ್ಬಿಡೋಣ. ರಾತ್ರಿನ? ಏಕೆ? ನನಗೆ ಕತ್ಲಂದ್ರೆ ಭಯ. ಮಗ 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 ನಾನೇ ನಾನೇ ಟೈಮ್ ಆಯ್ತು. ಬಾ ಒಳಗೆ, ಇದೆ ನನ್ನ ಕಾರ್. ಮೆತ್ತಗೆ ಮಾತಾಡು, ಅವ್ರಿಗೆ ಕೇಳಿಸತ್ತೆ. ನಾನು ಮಾತಾಡೋದು ನಿನಗೆ ಮಾತ್ರ ಕೇಳಿಸೋದು. ಏನೋ? ನಾನು ಮಾತಾಡೋದು ನಿನಗೆ ಮಾತ್ರ ಕೇಳಿಸೋದು ಮಗ, ಅವ್ರಿಗೆ ಕೇಳಿಸಲ್ಲ. ಹಂಗಂದ್ರೆ ತಗ್ಲಾಕೊಂಡ್ರೆ ನನ್ನ ಒಬ್ಬನಿಗೆ ನೀನು ಎಸ್ಕೇಪು. ಎಲ್ಲೋ ತಾನು ಒಳಗಡೆ ಓನರ್ ಮಲಗಿರ್ತಾನೆ, ಅವ್ನ ಎಬ್ಸಿ ಕೀ ಕೊಡಿ ಅಂತ ಕೇಳ್ಕೊಂಡು ತಗೊಂಬ. ಸರಿ, ಓಕೆ. ಕುತ್ಕೊಳ್ಳೋ ಸುಮ್ಮನೆ. ಸ್ಟೇರಿಂಗ್ ಕೆಳಗಡೆ ಎರಡು ವೈರ್ ಇರುತ್ತೆ, ಅದನ್ನ ಕಿತ್ತು ನಾ ಹೇಳಿದ ಕಡೆ ಜೋಡಿಸು, ಸ್ಟಾರ್ಟ್ ಆಗತ್ತೆ. ಲೆಫ್ಟ್ ರೈಟ್ ಹೇಳ್ಕೊಟ್ರು ಜೋಡ್ಸಕ್ ಬರಲ್ವಲ್ಲ ಇವನಿಗೆ. ಎಷ್ಟೊತ್ತ ಆಯ್ತಿರೋ ಸುಮ್ಮನೆ. ಏಯ್ ಓಡ್ಬಿಡ ನಿಲ್ಲೋ.
ಸರ್ 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 ಶೂಟ್ ಮಾಡಿ ಸರ್ ಸರ್ ಶೂಟ್ ಮಾಡಿ ಸರ್ 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 ಬೇಡ ಸರ್ 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 ಬೇಡ ಸರ್ ಸರ್ ಇವನೇ ಸರ್ 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 ನನ್ನ ದೀರ್ ತಪ್ಪಿಲ್ಲ ಸರ್ ಕಾರ್ಕದಿಯೋ ಇಡ ಇವನೇ ಕೊಟ್ಟಿದ್ದು ಸರ್ 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 ಬೇಡ ಸರ್ ಸರ್ ಏನು ಮಾಡಬೇಡಿ ಸರ್ 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 ಇವನೇ ಸರ್ 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 ಇವನೇ ಸರ್ ಯಾಕೆ ಸುಳ್ಳು ಹೇಳ್ತಾ ಸರ್ ಕಾರ್ ಕದಿಯೋ ಐಡಿಯಾ ಕೊಟ್ಟಿದ್ದು ಇವನು ಸರ್ ನಂದೇನು ತಪ್ಪಿಲ್ಲ ಸರ್ ನನ್ನನ್ನು ಮಾತ್ರ ಸಾಯಿಸ್ಬೇಡಿ ಸರ್ ಇವನ್ ಯಾರೋ ಪಲೇಟ್ ಮಾಡ್ತಾ ಇದನಲ್ಲ ರೀ ನೀವು ಆಲ್ರೆಡಿ ಸತ್ತೋಗಿದ್ದೀರಾ ಬೈದಲ್ಲಿ ಏನೇನೋ ಮಾತಾಡ್ಬಿಡಿ ಈಗ ಸಾಯ್ತಿರೋದು ನಾನು ಓ ಕರೆಕ್ಟ್ ಅಲ್ವಾ ಮರ್ತೇ ಹೋಗಿದೆ ಸಾರಿ ಸರ್ ನನ್ನ ತಪ್ಪೇನಿಲ್ಲ ಸರ್ ಇವನೇ ಇದೇ ಕಾರ ಡ್ರೈವ್ ಹೋಗ್ಬೇಕು ಅಂತ ಹಠ ಮಾಡ್ದ ಲೇ ನನಗೆ ನಾಟಕ ತೋರಿಸ್ತಾ ಇದೆಯಾ ಪಕ್ಕದಲ್ಲಿ ಯಾರೂ ಇಲ್ಲ ಕಾಳ್ ನನ್ನ ಮಗನೇ ನಾನು ಫಾರೆಸ್ಟ್ ಆಫೀಸರು ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಕಳ್ಳರನ್ನ ಬೇಜಾನ್ ಜನ ನೋಡಿದ್ದೀನಿ ನಿಜ ಹೇಳಿದ್ರೆ ಬದುಕ್ತೀಯ ಇಲ್ಲ ಅಂದ್ರೆ ಇದು ಲೈಸೆನ್ಸ್ ಇರೋ ಗನ್ನು ನಿಜ ಹೇಳೋ ಯಾರು ನೀನು ಈ ಕಾರ್ನ ಕದಿಯಕ್ಕೆ ಯಾಕೆ ಬಂದೆ ಹೇಳ್ತೀಯ ಇಲ್ಲ ಸಾಯ್ತೀಯ ಮಗ ಏನಾರು ಕತೆ ಕಟ್ಟು ಇಲ್ದೇ ಶೂಟ್ ಮಾಡ್ಬಿಡ್ತಾನೆ ಸರ್ 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 ನನ್ನ ಕಳ್ಳ ಅಲ್ಲ ಸರ್ ನಂದು ಪಕ್ಕದೂರು ಸರ್ ಎಷ್ಟೇ ಸುಬ್ಬಯ್ಯ ನಮ್ಮ ತಾತ ನಾನು ಅವ್ರ ಸ್ವಂತ ಮೊಮ್ಮಗ ಸರ್ ಪ್ಲೀಸ್ ನನ್ನ ನಂಬಿ ಸರ್ ನಿಜವಾಗ್ಲೂ ನೀನು ಎಷ್ಟೇ ಸುಬ್ಬಯ್ಯ ಅವರ ಮೊಮ್ಮಗನ ತಪ್ಪಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಿಲ್ಲ ತಾನೆ ಇಲ್ಲ ಸರ್ ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ ನಮ್ಮ ತಾತನ ಫೋಟೋ ತೋರಿಸ್ತೀನಿ ಅಲ್ಲ ಅಲ್ಲಿ ಯಾರು ಇಲ್ಲದೆ ಹೋದ್ರು ಇದಾನೆ ಅನ್ನೋ ಥರ ನಾಟಕ ಮಾಡ್ತಿದ್ರಲ್ಲ ಸೂಪರ್ ಆ್ಯಕ್ಟಿಂಗ್ ಬಿಡಿ ಹ್ಞೂ ನೀವು ಅವ್ರ ಮೊಮ್ಮಗ ಅಂತ ಮೊದಲೇ ಹೇಳೋದಲ್ವಾ ತಗೊಳ್ಳಿ ನಿಮ್ಮ ಕಾರೆ ಅನ್ಕೊಳ್ಳಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಟ್ಕೊಂಡು ವಾಪಸ್ ತಂದ್ಬಿಡಿ ಕ್ಷಣಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಅಂತೂ ನನ್ನ ಆಸೆ ಈಡೇರಿತು ಮಗ ಗ್ಲಾಸ್ ಇಳಿಸು ಚಳಿಲಿ ಯಾಕೋ ವಿಂಡೋ ಇಳಿಸ್ಬೇಕು ಈ ವಾತಾವರಣದಲ್ಲಿ ಡ್ರೈವ್ ಮಾಡಿಕೊಂಡು ಬೀಸೋ ಗಾಳಿಗೆ ಕೈ ಚಾಚಿದ್ರೆ ಅದ್ರ ಮಜಾನೇ ಬೇರೆ ನೀ ಗ್ಲಾಸ್ ಇಳಿಸು ಹೇಳ್ತೀನಿ ಇವನೊಬ್ಬ ಸುಮ್ಮನೆ ಇರಲ್ಲ ನೀನು ಆಚೆ ಕೈ ಚಾಚಿ ಫೀಲ್ ಮಾಡೋ ನನಗಿದ್ರು ಒಂಥರ ಮಜಾ ಇದೆ ಇವತ್ತು ನಿಮ್ಮ ತಾತಂಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಅವ್ರ ಸತ್ರು ಅವ್ರ ಒಳ್ಳೆ ತಂದಿಂದ ನಮಗೆ ಕಾರ್ ಸಿಗೋ ಹಾಗೆ ಮಾಡಿದಾರಲ್ಲ ತಾತನ್ ತುಂಬಾ ಮಿಸ್ ಮಾಡ್ಕೊಂತಿದ್ದಿ ಮಗ ನೋಡೋ ನಮಗಿಷ್ಟ ಆದವರು ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋದಾಗ ಸತ್ತಾಗ ನಾವು ಸಾಯ್ಬೇಕು ಅಂತ ಬಯಸ್ತೀವಿ ಆದರೆ ಅವ್ರ ಸತ್ರು ಕೂಡ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಕಾಪಾಡ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ಅದನ್ನೆಲ್ಲ ಮರೆತು ಸಾಯ್ಬೇಕು ಅಂತ ಹೋಗ್ತೀವಿ ಮಗ ಇಲ್ಲಿ ಬಾ ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋ ನಾನು ಬರಲ್ಲಪ್ಪ ನಾನು ಲಾಸ್ಟ್ ಟೈಮ್ ಇಲ್ಲೇ ಸೂಸೈಡ್ ಮಾಡ್ಕೊಳ್ಳೋಕೆ ಅಂತ ಬಂದು ಹೆದ್ರುಕೊಂಡು ವಾಪಸ್ ಹೋಗಿದ್ದೆ ಅಯ್ಯೋ ನಿನ್ನ ನಾನು ನನ್ನ ಕಾರಲ್ಲಿ ಜಾಗಕ್ಕೆ ಬರಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನೀನು ನೋಡಿದ್ರೆ ಈ ಜಾಗ ಅಂತಂದರೆ ಭಯ ಅಂತ ಹೇಳ್ತೀಯಲ್ಲ ಇದು ಸಾಯೋ ಜಾಗ ಅಲ್ಲ ಕಣ ಬದುಕೋ ಜಾಗ ಬದುಕನ್ನ ಎಂಜಾಯ್ ಮಾಡೋ ಜಾಗ ಪ್ರಕೃತಿನ ಆನಂದಿಸೋ ಜಾಗ ಬಾರೋ ಬಾರೋ ಇಲ್ಲಿ ನಿಂದಿ ಪ್ರಕೃತಿ ಬಗ್ಗೆ ಗೊತ್ತಿಲ್ಲ ಕಣ
ನೀನು ಈ ಪ್ರಕೃತಿನ ಯಾವ ದೃಷ್ಟಿಯಿಂದ ನೋಡ್ತೀಯೋ ಅದು ನಿನಗೆ ಅದೇ ಥರ ಕಾಣುತ್ತೆ. ಸಾಯೋ ಚಿಂತೆ ಬಿಟ್ಟು ಬದುಕೋ ಆಸೆಯಿಂದ ಈ ಪ್ರಕೃತಿನ ನೋಡು. ಈ ಪ್ರಕೃತಿ ಸೌಂದರ್ಯನ ಪ್ರೀತಿಯಿಂದ ಅಪ್ಕೋ. ಆಗ ನಿನಗೆ ಅದರ ನಿಜವಾದ ಅನುಭವ ಸಿಗುತ್ತೆ. ಕಮ್ ವಿತ್ ಮೀ. ನೇಚರು ಫ್ಯಾಮಿಲಿ ಅಂತೆಲ್ಲ ಮಾತಾಡ್ತೀರಲ್ಲ, ನಿಮಗೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಂತ ಯಾರೂ ಇಲ್ವಾ? ಅವ್ರನ್ನ ನೋಡ್ಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ ನನಗೆ ನನ್ನ ಹೆಂಡತಿ ಮಕ್ಕಳು ಅಂತಂದ್ರೆ ಪ್ರಾಣ, ಅವರೇ ನನ್ನ ಪ್ರಪಂಚ. ಆದ್ರೆ ಏನ್ ಮಾಡೋದು, ಎಲ್ಲ ನಾವು ಅನ್ಕೊಂಡಾಗ ಆಗ್ಬೇಕಲ್ಲ. ಜನ ಸಂಬಂಧಗಳು ನಿಂತಿರೋದು ಜವಾಬ್ದಾರಿ ಮೇಲೆ ಅಂತ ಅನ್ಕೊಂಡಿದ್ದಾರೆ. ಅದು ಹೌದು, ಗಂಡನಾಗಿ ಹೆಂಡತಿಗೋಸ್ಕರ, ತಂದೆಯಾಗಿ ಮಕ್ಕಳಿಗೋಸ್ಕರ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಲೇಬೇಕು. ಆದರೆ ಆ ಮನುಷ್ಯನಿಗೆ ಪ್ರೀತಿ ಅನ್ನೋದು ಸಿಕ್ಕಿದಾಗ ಅವನಿಗೆ ಜವಾಬ್ದಾರಿ ಅರಿವು ಮೂಡುತ್ತೆ. ಎಲ್ಲ ಸಂಬಂಧಗಳನ್ನ ಹಿಡಿದಿಡೋದು ಪ್ರೀತಿನೇ ಅಲ್ವಾ? ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು, ನಿನ್ನ ಮಾತು ನಿಜ. ನಂಗೆ ಮುಂಚೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಆದರೆ ಡಾಕ್ಟರ್ ಪ್ರಿಯಾ ಸಿಕ್ಕಿದ್ಮೇಲೆ ಬದುಕಿದ್ರೆ ಅವಳ ಜೊತೆನೇ ಬದುಕಬೇಕು ಅನಿಸ್ತಿದೆ. ಇದಕ್ಕೆ ಕಾರಣ ಪ್ರೀತಿ ಅಲ್ವಾ? ಪ್ರೀತಿಸ್ತೀನಿ ಅಂತ ನಿನಗೆ ನೀನೇ ಅನ್ಕೊಂಡು ಕೂತಿದ್ರೆ ಆಗಲ್ಲ ಮಗ, ಅದನ್ನ ಅವ್ರ ಹತ್ರ ಹೋಗಿ ಹೇಳಬೇಕು. ಅಯ್ಯೋ, ನನಗೆ ಭಯ ಆಗತ್ತೆ. ಯಾಕೆ ಭಯ ಪಡ್ತೀಯ? ನೀನೇನು ತಪ್ಪು ಮಾಡ್ತಿಲ್ಲ. ಪ್ರೀತಿ ಅನ್ನೋದು ನೋಡಿದವ್ರ ಮೇಲೆಲ್ಲ ಹುಟ್ಟಲ್ಲ, ಅದು ಬರೋದು ಒಬ್ಬರ ಹೃದಯನ ನಿಜವಾಗ್ಲೂ ಹತ್ತಿರ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಮಾತ್ರ. ನೋಡು, ಒಂದು ಸೆಂಟೆನ್ಸ್ ಪಕ್ಕ ಒಂದು ಡಾಟ್ ಇಟ್ಟರೆ ಆ ಸೆಂಟೆನ್ಸ್ ಮುಗೀತು ಅಂತ, ಅದೇ ಆ ಡಾಟ್ ಪಕ್ಕ ಇನ್ನೊಂದು ಡಾಟ್ ಇಟ್ಟರೆ ಸೆಂಟೆನ್ಸ್ ಇನ್ನೂ ಬಾಕಿ ಇದೆ ಅಂತ. ಪ್ರೀತಿಸ್ತೀನಿ ಅನ್ನೋದು ಜೀವನದ ಬಹಳ ಒಳ್ಳೆ ಸೆಂಟೆನ್ಸ್, ಅದೇ ಅದ್ರ ಪಕ್ಕ ಭಯ ಅನ್ನೋ ಡಾಟ್ ಇಟ್ಟರೆ ಜೀವನ ಅಲ್ಲೇ ಮುಗಿದೋಗುತ್ತೆ. ಆದರೆ ಅದರ ಪಕ್ಕ ನಂಬಿಕೆ ಅನ್ನೋ ಇನ್ನೊಂದು ಡಾಟ್ ಇಟ್ಟರೆ ಜೀವನ ಇನ್ನೂ ಬಾಕಿ ಇದೆ ಅಂತ ಅರ್ಥ. ಅದಾದಮೇಲೆ ಧೈರ್ಯ, ಗೌರವ, ಅಭಿಮಾನ, ಹೀಗೆ ಒಂದಾದ್ಮೇಲೆ ಒಂದು ಡಾಟ್ ಇಡ್ತಾ ಜೀವನನ ಪ್ರೀತಿಯಿಂದ ಬದುಕ್ತಾ ಹೋಗ್ಬೇಕು. ನಿನ್ನ ಭಯನ ಪಕ್ಕಕ್ಕಿಟ್ಟು ನಿನ್ನ ಪ್ರೀತಿನ ನಿನಗಿಷ್ಟ ಆದವ್ರ ಹತ್ರ ಹೋಗಿ ಹೇಳ್ಕೊ, ಖುಷಿಯಿಂದ ಬದುಕಕ್ಕೆ ಶುರು ಮಾಡು. ನಡಿ ಹೋಗ. ಇಷ್ಟು ಸತ್ಯ ಅಲ್ವಾ? ಯಾರು ಅಂತಾನೆ ಗೊತ್ತಿರಲ್ಲ, ಆದರೂ ನೋಡಿದ ಕೂಡಲೇ ಇವ್ರು ನಮ್ಮವರು ಅನ್ಸುತ್ತೆ. ಹಿಂದೊಂದು ದಿನ ನೋಡಿ ಭಯಪಟ್ಟಿದ್ದ ಜಾಗ ಇವತ್ತು ನೋಡುವಾಗ ಸುಂದರವಾಗಿ ಕಾಣಿಸ್ತಾ ಇದೆ. ಸಾಯ್ಬೇಕು ಅಂತ ಹೊರಟಿದ್ದವನಿಗೆ ಬದುಕಬೇಕು ಅನ್ನೋ ಆಸೆ ಹುಟ್ಟಿದೆ. ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದ ನನಗೆ ಇವಾಗ ಯಾರೋ ನನ್ನೋರು ಇದಾರೆ ಅನ್ಸಕ್ಕೆ ಶುರುವಾಗಿದೆ. ಯಾರೂ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ಕಾರ್ತಿಕ್. ಒಂದು ಜೀವಕ್ಕೆ ಇನ್ನೊಂದು ಜೀವದ ಆಸರೇನ ಆ ದೇವರು ನಿಶ್ಚಯ ಮಾಡಿರ್ತಾನೆ. ಅವ್ರು ನಮ್ಮನ್ನು ತಲುಪೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಇವ್ರು ನನಗಾಗಿ ಹುಟ್ಟಿದ್ದಾರೆ ಅನ್ನೋ ಭಾವನೆ ಒಬ್ರನ್ನ ನೋಡಿ ಬಂದಾಗ ಅದನ್ನು ಅವ್ರಿಗೆ ತಿಳಿಸೋದು ಹೇಗೆ? ಮನಸ್ಸು ಮೆಚ್ಚಿದೆ ಅಂತ ಅವ್ರಿಗೆ ಹೇಳೋದು ಹೇಗೆ?
ಮನ್ಸು ಸುಮ್ ಸುಮ್ನೆ ಎಲ್ಲಾರನ್ನ ಇಷ್ಟಪಡಲ್ಲ ಕಾರ್ತಿಕ್. ಅದು ಇಷ್ಟಪಟ್ಟವ್ರನ್ನ ಅದಕ್ಕೆ ದಕ್ಕಿಸ್ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹೌದು ಡಾಕ್ಟರ್, ನಿಮ್ಮ ಮಾತು ನಿಜ. ಇಷ್ಟು ವರ್ಷ ಯಾರಿಗೂ ಸೋಲ್ದೆ ಇದ್ದಿದ್ದು ನನ್ನ ಮನಸ್ಸು ಇವತ್ತು ಒಂದು ಹುಡುಗಿಗಾಗಿ ಸೋತಿದೆ. ಆದರೆ ಅದನ್ನ ಅವಳಿಗೆ ಹೇಗೆ ಹೇಳಿ ಅಂತಲೇ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಪ್ಲೀಸ್, ನೀವೇನಾದರೂ ಐಡಿಯಾ ಹೇಳಿ. ಅಯ್ಯೋ, ನನಗೆ ಐಡಿಯಾ ಏನೂ ಗೊತ್ತಿಲ್ಲ. ಬಟ್ ಐಲ್ ಟೆಲ್ ಯು ಒನ್ ಥಿಂಗ್, ನಿನಗೊಳ್ಳೆ ಮನಸ್ಸಿದೆ, ಮಗು ಥರ ಇನ್ನೊಸೆಂಟ್ ನೇಚರ್ ಇದೆ. ನಿನ್ನ ಬಗ್ಗೆ ತಿಳಿದವರು ಯಾರೂ ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ ಕಾರ್ತಿ. ಹಾಗಾದರೆ ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ? ಸಪೋಸ್ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂದರೆ ನೀವೇನು ಹೇಳ್ತೀರಾ? ಪ್ಲೀಸ್ ಏನಾದರೂ ಹೇಳಿ ಡಾಕ್ಟ್ರೆ, ತುಂಬ ಸೈಲೆಂಟಾಗಿರಬೇಡಿ, ಭಯ ಆಗತ್ತೆ. ಏನಾದರೂ ಹೇಳಿ. ಪ್ಲೀಸ್ ಹೇಳಿ ಡಾಕ್ಟರ್ ಪ್ರಿಯಾ ಅವರೇ, ಏನು ಹೇಳ್ತೀರಾ? ಜಸ್ಟ್ ಕಾಲ್ ಮೀ ಪ್ರಿಯಾ. ಬಂದೆ ಬಾಳಲ್ಲಿ ಮುಂಜಾನೆ ಮಂಜಿನಂತೆ, ನೀನನ್ನು ಸೇರಿಕೊಂಡೆ ಆ ಸೂರ್ಯ ಕಿರಣದಂತೆ. ಆಶ್ಚರ್ಯ ಆನಂದ ಏನೋ ವಿಸ್ಮಯ, ಕಾಯೋದು ಇಷ್ಟವಾಯ್ತು ನಿನ್ನ ದಾರಿಯ. ಸದಾಗಿ ಕಾಣ್ತೀಯ ನನ್ನ ಕಣ್ಣಿಗೆ ನೋಡು ಎಲ್ಲ ಸಲ. ಈ ಒಂಟಿ ಬಾಳಲ್ಲಿ ರುಚಿಯನ್ನ ತುಂಬಾಕೆ ನೀ ಬಂದೆ ಸಿಹಿಯಾದ ಗಂಗೆ ಹಾಗೆ. ನಾನಂತೂ ಎಂದೆಂದು ಬಿಡಲಾರೆ ನನ್ನನ್ನು, ನನ್ನ ರವ ಬೆಳಗೋದು ನಿನ್ನೆ. ಏಳೇಳು ಜನ್ಮವೆಲ್ಲ ನಾನೆಂದು ನಂಬಲಿಲ್ಲ. ಆ
ಕೈ ತೆಗೆಯೋ. ಯಾಕೋ ಹಿಂಗ್ ಕಾಡ್ತಿದ್ಯಾ? ಲೋ ನನ್ ಗೊಂಬೆ ಕೊಡ್ಸೋ. ಏಯ್ ಅದಕ್ಕೇನು ಅರ್ಜೆಂಟ್ ಇವಾಗ? ಲೋ ಆ ಗೊಂಬೆನ ಯಾರಿಗೋ ಗಿಫ್ಟ್ ಮಾಡ್ಬೇಕು, ಆ ದಿನ ಬೇರೆ ಹತ್ರ ಬರ್ತಾ ಇದೆ, ಪ್ಲೀಸ್ ಕೊಡ್ಸೋ. ಸರಿ ಬಾ ಮಗನೆ, ನಿಂದು ಮುಗಿಸ್ಬಿಡೋಣ. ಇದಲ್ಲ ಇದು ನಾನು ಹೇಳಿದ್ ನೀನ್ ಮಾಡು, ಬೇರೆ ತೆಗಿ. ಇಲ್ಲ ಇಲ್ಲ. ಏಯ್ ನೋಡೋ ಕರೆಕ್ಟ್ ಆಗಿ. ಇಲ್ಲ ಅಂದೆ ತಾನೆ. ಬ್ಯಾಕ್ ಬಾ, ಬ್ಯಾಕ್ ಬಾ, ಬ್ಯಾಕ್ ಬಾ. ಯಾವುದು ಇದ? ಹ್ಮ್ ನೋಡು. ಇದಲ್ಲ, ಬ್ಯಾಕ್ ಬಾ, ಬ್ಯಾಕ್ ಬಾ. ಇದೇನಾ? 100% ಇದೆ. ನೋಡು ಈಗ ಬುಕ್ ಮಾಡಿದ್ದೀನಿ, ಇನ್ನು 2 ದಿನದಲ್ಲಿ ಬರುತ್ತೆ. ಈಗ ಬಿಟ್ಬಿಡೋ ನನ್ನನ್ನು. ಆಂಟಿ, ಅಬ್ಬಾ, ಎಲ್ರ ಆಸೆನೂ ಮುಗೀತು. ಇವತ್ತು ಪಾರ್ಟಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು. ಸಾರಿ, ನಾನು ನಿಮ್ಮ ಆಸೆ ಏನು ಅಂತಲೇ ಕೇಳಲಿಲ್ಲ. ಇವಾಗ ಹೇಳಿ ನಿಮ್ಮ ಆಸೆ ಏನು ಅಂತ, ಅದನ್ನು ನಾನು ಪೂರೈಸ್ತೀನಿ. ನಿಮ್ಮ ಆಸೆ ಈಡೇರಿಸ್ತೀನಿ ಅಂದರೂ ಅಳುನಾ? ಯಾಕೆ, ಏನಾಯಿತು? ನಿಮ್ಗೇನು ಬೇಕು ಹೇಳಿ, ನಾನು ತಂದ್ಕೊಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಈ ಕಣ್ಣೀರು ಖುಷಿಗೆ ಬರ್ತಿರೋದು ಕಾರ್ತಿಕ್, ನನಗೆ ತಂದ್ಕೊಡೋದೇನು ಬೇಡ, ಕರ್ಕೊಂಡ್ಬಂದ್ರೆ ಸಾಕು. ಕರ್ಕೊಂಬರ್ಬೇಕಾ? ಯಾರನ್ನ, ಎಲ್ಲಿದ್ದಾರೆ? ನನ್ನ ಫ್ರೆಂಡ್ ಫ್ಯಾಮಿಲಿಗೆ ನನ್ನ ಕೈ ರುಚಿಯ ಸ್ಪೆಷಲ್ ಅಡುಗೆ ಮಾಡಿ ಊಟಕ್ಕೆ ಕರಿಬೇಕು, ಅದೇ ನನ್ನ ಆಸೆ. ಅಷ್ಟೇನಾ? ಅದೇನು ಸ್ಪೆಷಲ್ ಊಟ ಹಾಕಬೇಕು ಅಂತ ಹರಕೆ ಇಟ್ಕೊಂಡಿದ್ದೀರಾ? ಅವರು ನನ್ನ ಮಗಂಗೆ ಪುನರ್ಜನ್ಮ ಕೊಟ್ಟವರು, ಅದಕ್ಕೆ ಅವನು ಹುಟ್ಟಿದ್ದಬ್ಬದ ದಿವಸ ಅಡುಗೆ ಮಾಡಿ ಅವರಿಗೆ ಊಟ ಬಡಿಸ್ಬೇಕು ಅಂದ್ಕೊಂಡೆ, ಆದರೆ ಅದು ನೆರವೇರಲೇ ಇಲ್ಲ. ಓಕೆ ಓಕೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ. ನಿಮ್ಮ ಮಗನ ಬರ್ಡೇ ಯಾವಾಗ ಹೇಳಿ? ಆಗಸ್ಟ್ 3. ಅಂದರೆ ನಾಳಿದ್ದು, ಇವತ್ತಾಗಲೇ ಆಗಸ್ಟ್ 1. ಅಯ್ಯೋ, ಹೇಗೆ ಹುಡ್ಕೋದು ಅವ್ರನ್ನ 2 ದಿನದಲ್ಲಿ? ಅವ್ರನ್ನ ಹುಡ್ಕೋದು ಬಹಳ ಸುಲಭ ಕಾರ್ತಿಕ್, ಅವರಿಲ್ಲೇ ಅಕ್ಕಪಕ್ಕದ ಊರಲ್ಲೇ ಇದ್ದಾರೆ. ಹೌದಾ? ಸರಿ ಬಿಡಿ, ಒಳ್ಳೇದಾಯ್ತು. ಯಾವೂರಂತ ಹೇಳಿ, ಕರ್ಕೊಂಬರ್ತೀನಿ. ಹತ್ರದಲ್ಲಿದ್ದಾರೆ ಅಂತ ಅಷ್ಟೇ ಗೊತ್ತು, ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಯ್ಯಯ್ಯೋ, ಹಂಗಾದ್ರೆ ಹೆಂಗ್ ಮೇಡಮ್ ಅವ್ರನ್ನ ಹುಡ್ಕೋದು? ಸರಿ, ಅವ್ರು ಯಾರಂತ ಹೇಳಿ, ಹುಡ್ಕಕ್ಕೆ ಪ್ರಯತ್ನ ಪಡ್ತೀನಿ. ನೀನು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ನಿನ್ನ ಪಕ್ಕದ ಬೆಡ್ಡಲ್ಲಿದ್ರಲ್ಲ ಅವರೇ. ಓ, ಆಂಟಿ ಫ್ಯಾಮಿಲಿನಾ? ಸರಿ ಬಿಡಿ, ಅವ್ರ ಬಗ್ಗೆ ಪ್ರಿಯಾ ಹತ್ರ ವಿಚಾರಿಸ್ತೀನಿ, ಅವಳಿಗೆ ಗೊತ್ತಿರುತ್ತೆ. ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಬರ್ತೀನಿ. ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ಪ್ರಿಯಾ ನೋಡಿ, ನೀವು ರೆಸ್ಟ್ ತಗೋತಾ ಇರಿ, ನಾನು ಬರ್ತೀನಿ. ಕಾರ್ತಿಕ್, ಡ್ಯೂಟಿ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದೀನಿ ತಾನೆ. ಸಾರಿ, ತುಂಬ ಅರ್ಜೆಂಟ್ ಇತ್ತು, ನಂಗೊಂದು ಹೆಲ್ಪ್ ಆಗಬೇಕಿತ್ತು, ಅದಕ್ಕೆ ಬಂದೆ. ಏನಂತ ಅರ್ಜೆಂಟ್ ಹೆಲ್ಪ್? ನಾನಿಲ್ಲಿದ್ದಾಗ ಪಕ್ಕದ ಬೆಡ್ಡಲ್ಲಿ ಒಂದು ಫ್ಯಾಮಿಲಿ ಇದ್ರಲ್ಲ. ಹೌದು, ಆಂಟಿ ಫ್ಯಾಮಿಲಿ. ಹಾ, ಅವ್ರ ಊರು ಯಾವುದು? ಇಲ್ಲೇ ಪಕ್ಕದ್ದೆ, ಜಾಂಬ್ಲೆ. ಒಂಚೂರು ಹೋಗೋಣವಾ?
ಪ್ರಿಯಾ, ಡಿನ್ನರ್ ಪಾರ್ಟಿಗೆ ನೀನು ಮನೆಗೆ ಬರ್ತೀಯಾ ಪ್ಲೀಸ್? ನಾನಾ? ಪ್ಲೀಸ್ ಪ್ರಿಯಾ, ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಇದ್ರೆ ನಾನು ಬರ್ತೀನಿ. ಶ್ಯೂರಾ? ಶೋ. ಆಂಟಿ, ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣವಾ? ಸರ್ವ್ ಮಾಡ್ಕೋತೀವಿ. ಡೌಡಿಯಕ್ಕೂ ಆಗಲ್ಲ ನಡೆಯ. ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟವರು ಹೀಗೆ ಖುಷಿ ಖುಷಿಯಾಗಿರ್ಲಿ ದೇವ್ರೆ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಡಿನ್ನರ್ ಕಾರ್ತಿಕ್. ಆ ಗಂಡ ಹೆಂಡತಿ ಅವ್ರ ಮಗು ಹೀಗೆ ಒಂದು ಫ್ಯಾಮಿಲಿ ಜೊತೆ ಕೂತು ಊಟ ಮಾಡೋದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಅಲ್ವಾ? ಆ ಗಂಡ ಹೆಂಡತಿನ ಗಮನಿಸಿದ್ಯಾ? ಅವ್ರೊಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಪ್ರತಿ ಸಲ ಅವ್ರೊಬ್ರಿಗೊಬ್ರು ಏನನ್ನೋ ಪ್ರಾಮಿಸ್ ಮಾಡ್ಕೊಂಡ್ರು ಅನಿಸುತ್ತೆ. ಅವ್ರ ಪ್ರತಿ ಸ್ಮೈಲಲ್ಲೂ ಏನೋ ಮಾತಾಡ್ಕೋತಾರೆ. ಬಾಯ್ ಬಿಟ್ಟು ಮಾತಾಡ್ದೇನೆ ಒಬ್ರಿಗೊಬ್ರು ಅವ್ರ ಫೀಲಿಂಗ್ಸ್ನ ಕಣ್ಗಳಲ್ಲೇ ಶೇರ್ ಮಾಡ್ಕೋತಾರೆ. ಅದೇ ನಿಜವಾದ ಪ್ರೀತಿ ಅಲ್ವಾ? ಯು ನೋ ವಾಟ್, ನನಗೂ ಈ ರೀತಿ ನನ್ನದೇ ಆದ ಒಂದು ಫ್ಯಾಮಿಲಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಅಂತ ಈ ರೀತಿ ಆದ ಒಂದು ಮನೆ. ನಾನು ಏನೂ ಹೇಳಲಿಲ್ಲ ಅಂದರೂ ನನ್ನ ಕಣ್ಗಳಲ್ಲೇ ನನ್ನ ಸುಖ ದುಃಖಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಮುಕ್ತ ಗಂಡ, ಪ್ರೀತಿ ಗುರ್ತಾಗಿ ಒಂದು ಮಗು.
ಸಾರಿ, ನೀನೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ನಾನು ನನ್ನ ಡ್ರೀಮ್ ಬಗ್ಗೆ ಹೇಳ್ತಾ ನಿಂತೆ. ಆ ಫ್ಯಾಮಿಲಿ, ಆ ವಾತಾವರಣ, ಐ ಜಸ್ಟ್ ಲಾಸ್ ಮೈ ಸೆಲ್ಫ್ ಇನ್ ಹ್ಯಾಪಿನೆಸ್. ಓಕೆ, ನೀನೇನೋ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಗೋ ಹೆಡ್, ಐ ಆಮ್ ಲಿಸ್ನಿಂಗ್. ಏನಿಲ್ಲ, ನಿನ್ನ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನಿಂಗೆ ಖುಷಿಯಾಗಲಿ ಅಂತ ಇನ್ವೈಟ್ ಮಾಡಿದೆ. ನೀನು ಬರ್ತೀಯೋ ಇಲ್ವೋ ಅಂತ ತುಂಬ ಭಯ ಆಗಿತ್ತು, ಅದಕ್ಕೆ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಸುಳ್ಳು ಹೇಳಿದೆ. ಸಾರಿ ಪ್ರಿಯಾ. ಸರಿ, ನಾನು ಹೊರಡ್ತೀನಿ, ಲೇಟ್ ಆಯಿತು, ಬಾಯ್. ಕರೆದಿದ್ದೆ ನನಗೆ ನಾಲ್ಕು ಜನ ಆತ್ಮಗಳು ಕಾಣ್ತಾ ಇದ್ದಾರೆ ಅಂತ ನೀನು ಹೇಳೋದಕ್ಕೆ. ಆದರೆ ನಿಜ ಹೇಳಿದ್ರೆ ಎಲ್ಲಿ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತೀವೋ, ನೀನು ಪ್ರೀತಿ ಕಳ್ಕೊಂಡ್ಬಿಡ್ತೀನಿ ಅಂತ ನಿನಗೆ ಹೇಳಲಿಲ್ಲ. ಐ ಸಾರಿ, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರೀತಿ ನೋಡಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹುಡುಗಿ ಮಾತ್ರ ತುಂಬಾ ಮುದ್ದಾಗಿದ್ಲು, ತುಂಬಾ ಚೆನ್ನಾಗಿದ್ದಾಳೆ, ವೆರಿ ಗುಡ್. ಆಮೇಲೆ ಅವರಿಬ್ಬರು ಜೋಡಿ ಇದೆಯಲ್ಲ, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಅದು ಅಲ್ದೆ ಅವನ ಫೇಸ್ ಮೇಲೆ ಇದ್ದ ಸ್ಮೈಲ್ ನೋಡಿ ತುಂಬಾನೇ ಖುಷಿ ಆಯ್ತು. ಕಾರ್ತಿಕ್ ಬಂದ. ಕಾರ್ತಿಕ್, ಇಷ್ಟೊತ್ತು ನಿನ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಹುಡುಗಿ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ಮದ್ವೆ ಆದ್ಮೇಲೆ ನಿನ್ ಹುಡುಗಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋದು ನಾನೇ ಹೇಳ್ಕೊಡ್ತೀನಿ. ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ರಿಯಲಿ ಕಾರ್ತಿಕ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ಯು. ಕರ್ಕೊಂಡು ಬಾ ನೀನ್ ಹುಡುಗಿನ, ಎಲ್ಲರೂ ಒಟ್ಟಿಗೆ ಜಾಲಿ ಆಡಿ. ಯಾರೇನೇ ಹೇಳಿ, ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳ ಅವಳು. ಮುಂದೆ ನಿಮ್ಮಿಬ್ರ ದಾಂಪತ್ಯ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಜ್ಞಾಪಕ ಇಟ್ಕೋ, ಮುಂದೆ ಏನೇ ಕಷ್ಟ ಬಂದ್ರು ಹೆದರ್ಕೋಬೇಡ, ಜೀವನ ಪೂರ್ತಿ ನಾನು ನಿನ್ ಜೊತೆ ಇರ್ತೀನಿ. ಏನೋ ನಾನ್ ಮಾತ್ರ ನನ್ನ ಬೆಡ್ರೂಮ್ ಬಿಟ್ಕೊಡಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಬೇರೆ ಮನೆ ನೋಡ್ಕೊಳ್ಳಿ. ನೋಡಿ, ನಿಮ್ಮೆಲ್ಲರ ಆಸೆಗಳನ್ನ ನಾನು ಈಡೇರಿಸಿದ್ದೀನಿ. ನಾನು ಏನೋ ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಎಲ್ಲರೂ ನನ್ನ ತಲೆ ಮೇಲೆ ಏರ್ತಾ ಇದ್ದೀರಾ? ನೀವು ಹೇಳಿದ್ನೆಲ್ಲ ಮಾಡ್ಕೊಟ್ಟಿದ್ದೀನಿ. ಹೋಗ್ತಿರೋ ಇಲ್ಲ ನಿಮ್ಮನ್ನೆಲ್ಲ ಕಳ್ಸಕ್ಕೆ ನಾನೇ ಬೇರೆ ವ್ಯವಸ್ಥೆ ಮಾಡಬೇಕು, ನೀವೇ ಡಿಸೈಡ್ ಮಾಡ್ಕೊಳ್ಳಿ. Thank you.
ಕಾರ್ತಿಕ್, ಇವತ್ತು ಯಾವ ಅಡುಗೆ ಹೇಳ್ಕೊಡ್ಲಿ ನಿನಗೆ? ಸರ್ ಪಾರ್ಸಲ್. ಆಸೆನೇ ಈಡೇರಿಸ್ಲಿಲ್ವಲ್ಲ, ಹೊರಟೋಗಿದ್ದಾನೆ. ತಗೊಳ್ಳು, ನೀನು ತಿನ್ನೋ. ಬೇಡ, ಇವತ್ ಒಂದಿನ ತಿನ್ನೋ ಪ್ಲೀಸ್. ಬೇಡ. ಅಯ್ಯೋ, ಅರೆ ಹೋಗ್ಲಿ ಬಿಡು, ಕೆಳಗೆ ಬಿದ್ದಿದ್ ಯಾಕೆ ತೆಗಿತೀಯ? ಏನಾಗಲ್ಲ ಇರೋ. ದೇವ್ರು ಬೇಕಾ ದೆವ್ವ ಬೇಕಾ? ಏನಿದು ಚಿಕ್ಕ ಮಕ್ಳು ತರ? ನಿಂಗೆ ದೇವ್ರು ಬೇಕಾ ದೆವ್ವ ಬೇಕಾ? ಸರಿ, ದೇವ್ರು. ಹಾಗಾದ್ರೆ ತಿನ್ನು, ಏನೂ ಆಗಲ್ಲ. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮ ಹೀಗೆ ಮಾಡ್ತಾ ಇದ್ಲು ಗೊತ್ತಾ? ಅಮ್ಮ ಯಾವಾಗಲೂ ಹೇಳೋಳು, ನಾವು ಎಷ್ಟೇ ದೊಡ್ಡವರಾದರೂ ನಮ್ಮೊಳಗಿರೋ ಆ ಚಿಕ್ಕ ಮಗುನ ಕಾಣೆ ಆಗಕ್ಕೆ ಬಿಡಬಾರ್ದು ಅಂತ. ನಿಮಗೆ ದೇವ್ರು ಬೇಕಾ ದೇವ ಬೇಕಾ? ದೇವ್ರಾ? ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮೊಳಗಿರೋ ಮಗುನ ನಾವು ಕಾಣೆಯಾಗ ಬಿಡಬಾರ್ದು. ಆ ಮಗುನ ನಾವು ಜೋಪಾನ ಮಾಡಿದ್ರೆ ಲೈಫ್ ಅನ್ನೋದು ನಿನ್ ಬಾಯಲ್ಲಿರೋ ಸ್ವೀಟ್ ಅಷ್ಟೇ ಸ್ವೀಟ್ ಆಗಿರುತ್ತೆ. ತಿನ್ನು ಅದನ್ನ. ಆ ಮಾಡು, ತಿನ್ನು. ಅಮ್ಮ.
ಅಪಿನತ ದೃಷ್ಟ ನಾನು. ನನ್ನವ್ರು ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಸಹಾಯ ಕೊರಟಿದ್ದೆ. ಆದರೆ ನನ್ನವರು ನನ್ನ ಜೊತೆ ಇಷ್ಟು ದಿನ ಇದ್ರು. ಅವ್ರನ್ನ ಕುರ್ತಿ ಹಿಡಿದೆ, ಎತ್ತು ಅಮ್ಮನ್ನೇ ನಾನು ಮೇಡಮ್ ಮೇಡಮ್ ಅಂತಿದ್ದೆ. ಅವ್ರನ್ನ ನೆನಪು ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ಒಂದೇ ಒಂದ್ಸಲ ನೋಡ್ಬೇಕು ನಿಮ್ಮನ್ನೆಲ್ಲ ನಾನು. ಅಮ್ಮ ಅಪ್ಪ ಅಣ್ಣ ತಾತ ಅಂತೆಲ್ಲ ಕರಿಬೇಕು ನಿಮ್ಮನ್ನ. ಒಂದೇ ಒಂದ್ಸಲ ಬನ್ನಿ ಪ್ಲೀಸ್. ಅಪ್ಪ ಅಮ್ಮ ಅಣ್ಣ ತಾತ ಒಂದೇ ಒಂದ್ಸಲ ಬನ್ನಿ ಪ್ಲೀಸ್. ನನಗೆ ಕ್ಷಮಿಸಿ, ಒಂದೇ ಒಂದ್ಸಲ ಬನ್ನಿ ಪ್ಲೀಸ್ ಪ್ಲೀಸ್ ಬನ್ನಿ. ಅಣ್ಣ ಲೋಪು ತಗೋ, ಈ ಗೊಂಬೆನ ನೀನ್ ಕೊಡ್ಬೇಕು ಅಂತಾನೆ ಕೇಳಿದು. ನಿನ್ ಜೊತೆ ಯಾರು ಇಲ್ಲ ಅನ್ಕೋಬೇಡ. ತಾತ ಕಾರ್ತಿಕ್ ಡಾರ್ಲಿಂಗ್, ನೀನೇನು ಅನ್ಕೊಂಡಿದ್ಯೋ ಅದನ್ನ ಸಾಧಿಸ್ ತೋರಿಸ್ಬೇಕು. ಏನೋ ನಮ್ಮನೆ ಆಚೆ ಗುಡ್ಡ ಬೆಟ್ಟಗಳಿದೆಯಲ್ಲ, ಅದು ದೇವರು ನಮಗೋಸ್ಕರ ಮಾಡಿರೋ ಯಶಸ್ಸಿನ ಮೆಟ್ಲುಗಳು. ಅದನ್ನು ಹತ್ತುತ್ತಾ ಹೋದರೆ ನಾವು ನಮ್ಮ ಗುರಿ ಮುಟ್ತೀವಿ. ನೀನು ಅಷ್ಟೆ, ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಸಂತೋಷವಾಗಿ ಬಾಳ ಬದುಕು. ಹಿರಿಯರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಸದಾ ಇರುತ್ತೆ ಕಣು. ಏನೋ ಅಂತೂ ಇಂತೂ ನನ್ನ ಮಗ ಸಂಸಾರ ಜವಾಬ್ದಾರಿನ ಹೊರಕ್ಕೆ ರೆಡಿಯಾದ. ಖುಷಿಯಾಯ್ತು ಮಗನೇ. ಅಪ್ಪ, ಒಬ್ಬ ತಂದೆ ತನ್ನ ಮಗನಿಂದ ಅಪೇಕ್ಷೆ ಪಡೋದಿದ್ದನ್ನೇ. ಮಗ ತನ್ನ ಕಾಲ ಮೇಲೆ ನಿಂತ್ಕೊಂಡು ತನ್ನ ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಂಡು ಜೀವನವನ್ನು ನಿಷ್ಠೆಯಿಂದ ಧೈರ್ಯದಿಂದ ಬದುಕಬೇಕು. ಅದಕ್ಕೆ ನೀನು ರೆಡಿಯಾಗಿದ್ಯಾ ಮಗ? ಐ ಆಮ್ ಹ್ಯಾಪಿ ಫಾರ್ ಯು. ಇದಿನ್ನೂ ನನ್ನ ಜೊತೆ ಯಾಕಿದೆ ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ? ಖುಷಿಯಿಂದ ಅಥವಾ ನನಗಿಷ್ಟ ಅಂತಲ್ಲ, ಇದ್ರ ಮೇಲಿರೋ ಸಿಟ್ಟು, ಇದರಿಂದಾನೆ ಐ ಆಮ್ ಸಾರಿ ಮಗನೇ, ಐ ಆಮ್ ವೆರಿ ಸಾರಿ. ಅಮ್ಮ ಹೋಗಿಲ್ಲ ಕಾರ್ತಿ, ದೇವರು ಮನುಷ್ಯನಷ್ಟೇ ದೂರ ಮಾಡೋದು. ದುಃಖದಲ್ಲಿರೋರಿಗೆ ಸಮಾಧಾನಕ್ಕಾಗಿ ಅವ್ರ ನೆನಪನ್ನ ಬಿಟ್ಟಿರ್ತಾನೆ, ಅದನ್ನ
ನೆನಪು ಮಾಡ್ಕೊಳ್ಳೋದು ಬಿಡೋದು ಮನುಷ್ಯರ ಕೈಯಲ್ಲಿರುತ್ತೆ ಅಷ್ಟೇ. ನಾನು ಹೇಳಿಲ್ವಾ ನಮ್ಮ ಮಗ ನಮ್ಮನ್ನ ಕಂಡು ಹಿಡಿದೇ ಹಿಡಿತಾನೆ ಅಂತ. ನನ್ನ ಸೊಸೆ ತುಂಬ ಮುದ್ದಾಗಿದ್ದಾಳೆ, ಅವಳನ್ನ ಜೋಪಾನವಾಗಿ ನೋಡ್ಕೊಂಡು